ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ಕಳೆದ ಒಂದು ದಿನಗಳಿಂದ ನಮ್ಮ ಹಿರಿಯ ಸೋದರ ಬರೆದಂತ ಆರನೇ ವಾಲಿಮ್ನಲ್ಲಿ ಐದನೇ ಅಧ್ಯಯನ ನಾವೇನ್ ಮಾಡ್ತಾ ಇದ್ರಿ ನಾವು ನೋಡ್ತಾ ಇದ್ರಿ ಐದನೇ ಅಧ್ಯಾಯಲ್ಲಿ ನೂತನ ಸೃಷ್ಟಿಯ ಒಂದು ವ್ಯವಸ್ಥೆ ಅಲ್ವಾ ವ್ಯವಸ್ಥಾ ಕ್ರಮ ಹೇಗಿತ್ತು ಅವರು ಆರ್ಗನೈಜೇಷನ್ ಅಲ್ಲಿ ಯಾವ್ಯಾವ ರೀತಿ ಇತ್ತು ಯಾವತರ ಆಯ್ಕೆ ಮಾಡ್ಕೊಂಡು ಅವರ ಮುಖಾಂತರ ಯಾವ ರೀತಿ ಒಂದು ಸತ್ಯಗಳನ್ನ ಹೊರತರಿಸಿದ್ರು ಆಮೇಲೆ ಆ ಒಂದು ಎಂತಾರೆ ಕ್ರಿಸ್ತನ ಒಂದು ಸಭೆಯಲ್ಲಿ ದೇಹದ ಅಂಗಗಳಲ್ಲಿ ಯಾವ ರೀತಿಯ ಒಂದು ಸ್ಥಾನಗಳಿದೆ ಅಹ್ ಯಾರನ್ನ ಯಾವ ಕೆಲಸಕ್ಕೆ ಇಟ್ಟಿದ್ದಾರೆ ಅಂತ ಕೂಡ ಅದರ ಕೆಲವು ಜನ ಇಟ್ಟಿದ್ದಾರೆ ಕೆಲವು ಜನ ಸ್ವಾರ್ಥಿಕರು ಕೆಲವು ಬೋಧಕರು ಕೆಲವು ಜನ ಪ್ರವಾದಿಗಳು ಆಮೇಲೆ ಇನ್ನ ಕೆಲವು ಜನ ಏನಾಗಿದ್ದಾರೆ ಎಂತಾರೆ ಟೀಚರ್ಸ್ಗಳಾಗಿದ್ದಾರೆ ಅಂತ ಕೂಡ ನಾವೇನು ಮಾಡಿದ್ರೆ ನೋಡಿದ್ರಿ ಆಮೇಲೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಕೂಡ ನೋಡ್ಬೇಕಾದ್ರೆ ಸಭೆಯ ಒಂದು ಏನ್ರಿ ನಡ್ಸುವಿಕೆ ಹೀಗಾಗಿ ದೇವರು ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಆ ಸಭೆಯಲ್ಲಿ ಹಿರಿಯರ್ನ ನೇಮಿಸಿದ್ದಾರೆ ಅಂತ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಸೊ ಸಭೆಯಲ್ಲಿ ಹಿರಿಯರ ಬಗ್ಗೆ ಹೇಳ್ಬೇಕಾರೆ ಅಲ್ಲಿ ಒಂದು ಗುಣಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡ್ಬೇಕಾರೆ ಸಭೆಯಲ್ಲಿ ಎಂತ್ರಿ ವಾಕ್ಯದಲ್ಲಿ ಮಾತ್ರ ಅಲ್ಲ ಏನ್ರಿ ಒಂದು ಉಪದೇಶಗಳಲ್ಲಿ ಏನ್ರಿ ಎರಡರಲ್ಲೂ ಏನ್ರಿ ಒಂದು ಸಾಮರ್ಥ್ಯನಾಗಿರೋರ್ಗೆ ಏನ್ ಮಾಡ್ಬೇಕು ಎರಡರಷ್ಟು ಒಂದು ಗೌರವ ಏನ್ ಮಾಡ್ಬೇಕು ಕೊಡ್ಬೇಕು ಅಂತ ಹೇಳ್ತಾರೆ ಅಲ್ವರ ಸೊ ಅದು ಮಾತ್ರ ಅಲ್ಲ ಕಳೆದ ವಾರ ಏನಪ್ಪ ನೋಡಿದ್ರಿ ಅಂತಂದ್ರೆ ಈ ಒಂದು ಮಹಾ ಇದನ್ನ ಕಂಪೇರ್ ಮಾಡ್ತಾರೆ ಅಲ್ಲರ ಸೊ ಮಹಾಜಿಕ್ಕ ಬಂದ್ಬಿಟ್ಟು ಅಲ್ಲಿ ಒಂದು ಆ ಮಹಾಜಿಕ ಆಗ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿರಂತ ಲಕ್ಷಣಗಳೇ ಅಲ್ಲಿರಬೇಕಾಗಿತ್ತು ಅಲ್ಲಿ ನೋಡ್ಬೇಕ್ರೆ ಯಾವ ಒಂದು ಲಕ್ಷಣಗಳು ಇರ್ಬೇಕು ಅಂತಂದ್ರೆ ಅವನ ದೇಹದಲ್ಲಿ ಯಾವುದೇ ರೀತಿ ಅಂಗ ಹೀನಾಗಿರಬಾರ್ದು ಆಮೇಲೆ ಅವನಿಗೆ ಆ ಪರ್ಟಿಕ್ಯುಲರ್ ವಯಸ್ಸಾಗಿರ್ಬೇಕು ಕಣ್ಣಿನ ದೃಷ್ಟಿ ಸ್ಪಷ್ಟತೆ ಇರಬೇಕು ಅವನ ಅಂಗಗಳಲ್ಲಿ ಕೊರತೆಗಳಿರಬಾರ್ದು ಅಂತ ನಾವು ನೋಡಿದ್ರಿ ಅಂದ್ರೆ ಸೊ ಇದು ಆತ್ಮಿಕ ಅರ್ಥಗಳಲ್ಲಿ ನಾವು ತೊಗೊಂಡಾಗ ಸಭೆಯನ್ನ ಎಂಥ ಒಂದು ಮಾರ್ಗದರ್ಶಿಯಾಗಿ ನಡೆಸೋಂಥವ್ರು ಅನುಭವಸ್ಥರಾಗಿರಬೇಕು ಅಂತ ನಾವೇನು ಮಾಡ್ತೀವಿ ನೋಡ್ತಾರೆ ವಯಸ್ಸಾಗಿರ್ಬೇಕು ಅಂದ್ರೆ ವಯಸ್ಸಾಗಿರ್ಬೇಕು ಅಂತಲ್ಲ ತಲೆದಲು ಬೆಳಿಗ್ಗೆ ಇರಬೇಕು ಅಂತೇನಿಲ್ಲ ಅದರ ಸೊ ಏನಾಗಿರ್ಬೇಕು ಅನುಭವ ಏನಾಗಿರ್ಬೇಕು ಸಫಿಶಿಯಂಟ್ ಆಗಿ ಅಲ್ವರ ಸೊ ನೋಡ್ಬೇಕ್ರೆ ಮುಖ್ಯವಾಗಿ ಒಂದು ದೇವ್ರ ಮಕ್ಳುಗಳನ್ನ ಬಿದ್ದೋಗಿರೋನ್ ಎತ್ತಿ ನಿಲ್ಸೋದಿಕ್ ಏನಾಗಿರ್ಬೇಕು ಅವನಿಗೆ ಸಾಮರ್ಥ್ಯ ಏನಾಗಿರ್ಬೇಕು ಅವ್ನಿಗೆ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಅಹ್ ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡ್ಬೇಕ್ರೆ ಹಿರಿಯರಿಗಿರೋಂಥ ಮುಖ್ಯವಾದ ಒಂದು ಗುಣಲಕ್ಷಣಗಳು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಒಬ್ಬರನ್ನ ಬಲಪಡಿಸಿ ಸತ್ಯಲ್ ಏನಾಗಿದೆ ಅಂತೆ ಅವರ ಒಂದು ಕರ್ತವ್ಯ ಅಂತ ಅಲ್ವಾರ ಸದ್ಯ ನೋಡ್ಬೇಕ್ರೆ ಅಲ್ಲಿ ಹೇಳ್ತಾರಲ್ಲ ನಿಮ್ಮ ಮೇಲೆ ಅಧಿಕಾರಿಗಳಿರೋಂತ ಒಂದು ಹಿರಿಯರಿಗೆ ನೀವೇನ್ ಮಾಡ್ರಿ ನೀವು ಸಲತಕ್ಕಂತ ಗೌರವ ಏನ್ ಮಾಡಿ ನೀವು ನೀವು ಕೊಡ್ರಿ ಸಲ್ಲಿಸ್ರಿ ಅವ್ರ ಮಾತುಗಳಿಗೆ ಇವೇನ್ ಮಾಡಿ ನೀವು ಕಿವಿ ಕೊಡಿ ಲಕ್ಷ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅಂದ್ರೆ ಅವ್ರ ಸಾಮರ್ಥ್ಯ ಹೆಂಗಿರ್ಬೇಕು ಅಂದ್ರೆ ಸುಮ್ಮನೆ ಏನೋ ಒಂದು ವಿಚಾರದಲ್ಲಿ ಹೇಳಂತಲ್ಲ ಒಂದು ಆ ಗೈಡೆನ್ಸ್ಗೆ ಒಂದು ತೂಕ ಏನಾಗಿರ್ಬೇಕು ಅವ್ರ ಬೋಧನೆಗಳಿಗೆ ಅವ್ರ ಮಾತುಗಳಿಗೆ ಏನಾಗಿರ್ಬೇಕು ಅಂದ್ರೆ ಒಂದು ಎಂತ ತೂಕ ಉಳ್ಳಂತ ಒಂದು ಮಾತುಗಳ ಏನಾಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಸತ್ಯ ಕೂಡ ಹೇಳ್ತಾರೆ ಅಂತಂದ್ರೆ ಏನ್ರಿ ಯಾರೊಬ್ರು ಸತ್ಯಲಿ ಬಿದ್ದೋದ ಅಂತಂದ್ರೆ ಅವ್ನ್ ಏನಾದ್ರೂ ಆತ್ಮಿಕ ಒಂದು ಕಾಯಿಲೆ ಐತೆಂತಂದ್ರೆ ನೀವೇನ್ ಮಾಡಿ ಸಭೆಯಲ್ಲಿ ಹಿರಿಯರನ್ನ ಕರೀರಿ ಅಂತ ಹೇಳ್ತಾರೆ ಯಾಕೋ ಐದನೇ ಅಧ್ಯಾಯ ಮತ್ತೆ ಹದಿನೈದನೇ ವಾಕ್ಯ ಓದ್ತೀರಾ ಯಾಕೋ ಐದನೇ ಅಧ್ಯಾಯ ಹದ್ನಾಲ್ಕು ಮತ್ತೆ ಹದಿನೈದು ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ ನೋಡ್ರಾನ್ ಹೇಳ್ತಾರೆ ಯಾರು ನಿಮ್ಮಲ್ಲಿ ಅಸ್ವಸ್ಥನಾಗಿದ್ರೆ ಫಸ್ಟ್ ಅವ್ರನ್ನ ಯಾರು ಕರ್ಸಲಿ ಅಂತ ಹೇಳ್ತಾರೆ ಸಭೆ ಹಿರಿಯರನ್ನ ಕರೆಸಿಂತಾರೆ ಯಾಕೆ ಅಸ್ವಸ್ಥವಾಗಿರ ಸಭೆ ಹಿರಿ ಕರ್ಸ್ಬೇಕು ಅಸ್ವಸ್ಥವಾಗಿರೋ ಡಾಕ್ಟರ್ ತಾನೇ ಕರ್ಸ್ಬೇಕು ಅಲ್ವರಾ ಡಾಕ್ಟರ್ ಇರ್ಲಿಲ್ವಾ ಯೇಸಕುಸಿದ್ರು ಯಾಕೆ ಇರ್ಲಿಲ್ಲ ಹೇಳ್ರಲ್ಲ ಹ ಏನಪ್ಪಾ ಆ ಡಾಕ್ಟರ್ ಯಾರಿಗ್ ಬೇಕಂತೆ ಏನ್ ಬೇಕಂತೆ ವೈದ್ಯಕರು ಬೇಕು ಅಂತ ಹೇಳ್ತಾ ಅಂದ್ರೆ ವೈದ್ಯಕರು ಇದ್ರು ಆ ಕಾಲದಲ್ಲಿ ಅಲ್ವರ ಕಾಯಿಲೆ ಇರೋರು ಇರೋದ್ರಿಂದ ವೈದ್ಯರುಗಳು ಕೂಡ ಏನಾಗಿದ್ರು ಇದ್ರು ಅಲ್ವ ಅದಕ್ಕೆ ಯಸಕುಸು ಹೇಳ್ತಾರ ಅದರ ಏನ್ ಪೇಷಂಟ್ ನೀಡ್ಸ್ ಡಾಕ್ಟರ್ ಅಂತ ಯೇಸಕುಸು ಕಾಲ ಗಳು ಇದ್ರು ಅಲ್ವರ ಯಾಕಪ್ಪ ಲೂಕು ಕೂಡ ಏನಾಗಿದ್ರೆ ಒಬ್ಬ ಡಾಕ್ಟ್ರೆ ಅಲ್ದರ ಆದ್ರೆ ಇಲ್ಲೇನ್ ಹೇಳ್ತಾರೆ ಈ ತರ ಒಂದು ಕಾಯಿಲೆ ಬಂದವಾಗ ನೀವು ಡಾಕ್ಟರ್ ಕರಿದ್ರ ಯಾನ್ ಕರಿ ಅಂತ ಹೇಳ್ತಾರ ಸಭೆ ಹಿರಿಯರಂಗ ಕರಿ ಅಂತ ಹೇಳ್ತಾ ಅಂದ್ರೆ ಈ ಒಂದು ಕಾಯಿಲೆ ಡಾಕ್ಟರ್ ಕಲ್ಲಿ ವಾಸಿ ಮಾಡಕ್ ಆಗ್ತೀರ ಅಂತ ಒಂದ್ ಏನ್ರಿ ಒಂದು ಕಾಯಿಲೆ ಇದೆಂತ ಕಾಯಿಲೆ ಆತ್ಮಿಕ ಕಾಯಿಲೆ ಅಲ್ದಾರ ಮನೋರೋಗ ಸತ್ಯದಲ್ಲಿ ಏನ್ರಿ ದುಡುವಾಗಿ ಇರಕ್ಕೆ ಆಗ್ತಾ ಇಲ್ಲ ಅದರ ಲೋಕ ಏನ್ ಮಾಡ್ತಾರೆ ಅಲ್ಲಿ ಸೆಳೀತಾ ಇದೆ ಅಲ್ದಾರ ಲೋಕದಲ್ಲಿ ಒಂದು ಆಸೆ ಏನಾಗಿದ್ರು ಇವಾಗ ಅಲ್ಲಿ ಬಿದ್ದೋಗಿದರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರೋತ್ಸಾಹ ಪಡಿಸದಿಕ್ಕೆ ಏನಪ್ಪಾ ಯಾರನ್ನ ಕರೀರಿ ಅಂತ ಹೇಳ್ತಾರೆ ಸಭೆ ಹಿರಿಯ ಏನ್ ಮಾಡಿ ನೀವು ಕರಿ ಯಾರ ಸಮಯ ಹರಿಯೋರು ತುಂಬಾ ವಯಸ್ಸಾಗಿರೋರು ಅಲ್ವರ ಅಂತಂದ್ರೆ ಇಲ್ಲ ವಯಸ್ಸಾಗಿರೋರ್ಕಿಂತ ಮೆಚುರಿಟಿ ಆಗಿರ್ಬೇಕು ಯಾವ್ದ್ರಲ್ಲಿ ಸತ್ಯದಲ್ಲಿ ಏನಾಗಿರ್ಬೇಕು ಏನ್ರಿ ಬೇರೂರಿ ನಿಲ್ತಿರ್ಬೇಕು ನಾವ್ ಕಳೆದ ಬಾರ ನೋಡುದನ್ರಿ ವಾಕ್ಯನ ಏನ್ರಿ ಸರಿಯಾಗಿ ಉಪದೇಶ ಮಾಡಿದಿರೋರು ಅವ್ರ ಹೆಂಗಿದ್ರಂತೆ ದೇವರ ಒಂದು ವಾಕ್ಯದಲ್ಲಿ ಹೆಂಗಿದ್ರಂತೆ ಇನ್ನ ಕೂಸುಗಳಾಗಿದ್ದಾರೆ ಅಂತ ನಾನು ಹಸು ಕೂಸುಗಳಂತೆ ಇದ್ದಾರೆ ಅಂತ ಅದರ ಏನ್ರಿ ಏನ್ರಿ ಗಟ್ಟಿಯಾದ ಆಹಾರ ಯಾರ್ಗಂತೆ ಪ್ರಾಯ ಯಾರು ತನ್ನ ಜ್ಞಾನೇಂದ್ರಗಳನ್ನ ಸಾಧನೆಯಿಂದ ಎಕ್ಸ್ಪೀರಿಯನ್ಸ್ ಇಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದು ಅಂತ ಕರೆಕ್ಟ್ ಆಗಿ ವಿವೇಚಿಸಿ ಕರೆಕ್ಟ್ ಆಗಿ ಏನ್ರಿ ಒಂದು ಗೈಡೆನ್ಸ್ ಕೊಡೋಂತವ್ರನ್ನ ಫಸ್ಟ್ ಏನ್ ಮಾಡಿದ್ವಿ ನೀವು ಕರೀರಿ ಅಂತ ಹೇಳ್ತಾರೆ ಕರೆದ್ಬಿಟ್ಟು ಅವ್ರು ಏನ್ ಮಾಡ್ಬೇಕಂತೆ ಓದಿ ಮುಂದಕ್ಕೆ ಅವರು ಕರ್ತನ ಹೆಸರಿನಿಂದ ಅವನಿಗೆ ಹೆಣ್ಣೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ನೋಡ್ರ ಅವನ್ ಏನ್ ಮಾಡ್ಬೇಕಂತ ಎಣ್ಣೆ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಬೇಕಂತ ಇದಕ್ಕೇನ್ ಮಾಡೋದು ಎಲ್ಲಾರು ಬಂದ್ಬಿಟ್ಟು ಅಂತ ಏನ್ ತೊಂಬಿಡ್ತಾರೆ ಪ್ಯಾರಾಸುಟೈಲ್ ಅದಾ ತಂದ್ಬಿಟ್ಟು ಅಯ್ಯೋ ಇದ್ಮೇಲೆ ಕೈ ಬಿಟ್ಟು ಪ್ರಾರ್ಥನೆ ಮಾಡಿ ಅಯ್ಯೋ ನಾನ್ ತೊಗೊಂಡ್ ತಲೆಗೆ ಹಚ್ಬಿಟ್ರೆ ಏನಾಗ್ಬಿಡ್ತಾರೆ ಖಾಲಿ ವಾಸಿ ಆಗ್ಬಿಟ್ಟು ತಂದ್ಬಿಟ್ಟು ಅದ್ರ ಹಂಗ ಹೇಳ್ತಾರೆ ಅಂತಂದ್ರೆ ಅವನ ಕರೆಸಿ ಏನ್ ಮಾಡ್ಬೇಕಂತ ಎಣ್ಣೆ ಹಚ್ಚಿ ಏನ್ ಮಾಡ್ಲಿ ಅಂತವ್ರಿ ಹ ಪ್ರಾರ್ಥನೆ ಮಾಡ್ಲಿ ಅಂತ ಹೇಳ್ತಾರೆ ಏನು ಅಂತ ಹೇಳ್ತಾರೆ ಏನ್ ಏನ್ ಮಾಡುತ್ತೆ ಪ್ರೇಯರ್ ಮಾಡ್ಬೇಕಂತೆ ಇವಾಗ ಇವನ್ ನಾವೇನ್ ಮೀಟಿಂಗ್ ಮೀಟಿಂಗು ಇದೇನ್ ಮೀಟಿಂಗ್ ಇರೋ ಇದೇನ್ ಮೀಟಿಂಗು ನಾವಿದ ಮೀಟಿಂಗು ಪ್ರೇಯರ್ ಮೀಟಿಂಗು ಹಾ ಅದೇ ಹಿಂಗ್ ಅಂತ ಹೇಳ್ತಾರೆ ಪ್ರೇಯರ್ ಮೀಟಿಂಗ್ ಮಾಡ್ರಿ ಅಂತ ಹೇಳ್ತಾರೆ ಪ್ರೇಯರ್ ಮೀಟಿಂಗ್ ನಲ್ಲಿ ನೀವ್ ಮಾತಾಡೋಂತ ಮಾತು ಹೆಂಗಿರ್ಬೇಕು ಅಂತಂದ್ರೆ ಅವನ್ಗೆ ಒಂದು ತೈಲ ತರ ಇರ್ಬೇಕಂತೆ ಯಾವ್ ತೈಲ ಯಾವ ಎಣ್ಣೆ ಅಭಿಷೇಕ ತೈಲ ಆರೋನ್ಗೆ ಆ ತಲೆ ಮೇಲೆ ಹಾಕಿರೋ ಅಭಿಷೇಕತೆ ಇಲ್ಲ ಏನದಂತೆ ತಲೆಯಿಂದ ಹಿಡ್ದಿ ಪಾದದೊರ್ಗು ಬರದಂತೆ ನಾವು ಮಾಡಂತ ಒಂದು ಬೋಧನೆ ಹಿರಿಯರು ಕೊಡೋಂತ ಇನ್ಸ್ಟ್ರಕ್ಷನ್ಸ್ ಗೈಡೆನ್ಸ್ ಸಪೋರ್ಟು ಬಲ ಪಡಿಸೋದ್ ಹೆಂಗಿರ್ಬೇಕು ಅಂತಂದ್ರೆ ಆ ಒಂದು ಏನ್ರಿ ಪವಿತ್ರಾತ್ಮ ಏನಾಗಬೇಕಂತೆ ತಲೆಯಿಂದ ಹಿಡ್ದಿ ಪಾದದುರ್ಗ ಏನಾಗ್ಬೇಕಂತೆ ಸೊಕ್ಕಿಸ್ತ ಸೊಕ್ಕಿಸಲಿ ಇರ್ಬೇಕಂತೆ ಅಲ್ದ್ರ ಸತ್ತವರು ಉಜ್ಜೀವನಗೊಂಡು ಏನ್ ಅಲ್ಲಿ ಎದ್ದಿ ಓಟ ಓಡಾಕೇನ ಬೇಕಂತ ಸಾಮರ್ಥ್ಯ ಆಗ್ಬೇಕಂತ ಆ ತರ ಏನ್ ಮಾಡ್ಬೇಕು ಅವ್ನ್ಗೆ ಬಲ ಪಡಿಸ್ಬೇಕಂತ ವಾಕ್ಯದಲ್ಲಿ ಆಕಿದಲ್ಲಿ ಅದಕ್ಕೆ ಏನ್ ಅಂತ ಹೇಳ್ತಾರೆ ಸಭೆಯಲ್ಲಿ ಹಿರಿಯನ್ ಏನ್ ಮಾಡ್ರಿ ಕರೀರಿ ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಆಮ್ಲ ಮುಂದಕ್ಕೆ ಹ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ನೋಡ್ರ ಈ ತರ ನಂಬಿಕೆಯಿಂದ ಅವನಲ್ಲಿ ನಂಬಿಕೆ ಇರಲ್ಲ ಅದಕ್ಕೆ ಕುಗ್ಗೋಗಿರ್ತಾರೆ ನಂಬಿಕೆ ಹುಟ್ಟಿಸ ರೀತಿಯಲ್ಲಿ ಮಾಡುವಂತ ಈ ಒಂದು ಪ್ರಾರ್ಥನೆ ಅವನ್ ಏನ್ ಮಾಡ್ತಾರೆ ಅಂತೆ ರೋಗಿನ ಸ್ವಸ್ಥ ಪಡಿಸ್ತದೆ ತಿರ್ಗಾ ಏನ್ ಮಾಡ್ತಾರ ವಾಪಸ್ಸು ಗೆದ್ದಿ ನಿಲ್ಲಿಸ್ತದೆ ಅಲ್ವರ ಸೊ ಬಲ ಬಲಪಡಿಸೋದ್ ಏನಾಗಿರ್ಬೇಕು ಇದೇ ಸಭಾಧ್ಯಕ್ಷನ ಕೆಲಸ ಅಂದ್ರ ಏನಕ್ಕೆ ಸಭಾಧ್ಯಕ್ಷನ್ ಕೊಡೋದು ದೊಡ್ಡ ಸಭೆ ದೊಡ್ಡ ಸಭೆ ನಾನು ಲಾಡಾಗಿರೋ ಕರೀತಾರ ಅಂದ್ರೆ ಇಲ್ಲ ನಾನ್ ಗ್ರೇಟ್ ಆಗಿದ್ದೀನಿ ಎಲ್ಲಾರು ಉನ್ನತವಾಗಿ ನೋಡ್ಸೋದಕ್ಕಂದ್ರೆ ಅಂದ್ರೆ ಇಲ್ಲ ಅಷ್ಟೊಂದು ದೊಡ್ಡ ಸಭೆಗಳನ್ನ ಏನ್ರಿ ಒಂದು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆದಿಕ್ ಏನಾಗಿರ್ಬೇಕು ನಡ್ಸಂತರಾಗಿರ್ಬೇಕು ಅದ್ ನಡ್ಸೋದಂತಾರ ಫಸ್ಟ್ ಇವ್ರು ಆಗಬೇಕು ನಡೆಯೋರು ಆಗಿರ್ಬೇಕು ಅದಕ್ಕೆ ಹೇಳೋದು ಮಹಾಯಾಜಿಕನ್ಗೆ ಕಂಪೇರ್ ಮಾಡ್ತಾರೆ ಮಹಾಯಾಜಕ ಅದರ ಬರೀ ಯಾಜಕ ಅಲ್ಲ ಆ ಯಾಜಕ ವರ್ಗದ ಅವನಿಗೆ ಯಾವುದೇ ರೀತಿ ಲೋಪ ದೋಷಗಳು ಏನಾಗಿರ್ಬಾರ್ದು ಇರಬಾರ್ದು ಅಂತ ಅವ್ನು ಮೆಚೂರ್ಡ್ ಆಗಿರ್ಬೇಕು ಅವ್ನ ಜ್ಞಾನೇಂದ್ರಗಳೇನಾಗಿರ್ಬೇಕು ಅದರ ಎಲ್ಲ ಸ್ಪಷ್ಟವಾಗಿರ್ಬೇಕು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು ಕೆಲಸ ಮಾಡೋರು ಇರ್ಬೇಕು ಅವ್ನ್ಗೆ ಕ್ರಿಸ್ತರ ಮಾರ್ಗದಲ್ಲಿ ಏನಾಗಿರ್ಬೇಕು ಸಾಕಷ್ಟು ಅನುಭವ ಇರಬೇಕು ಅದರ ಒಬ್ರನ್ನ ಏನ್ರಿ ಬಲಪಡಿಸಿ ಸ್ಥಿರಪಡಿಸಿ ಏನ್ರಿ ಅವ್ರನ್ನ ತಾಯಿ ತರ ಬೆಳೆಸ ರೀತಿಲಿ ಇರಬೇಕು ಏ ಅಪೋಸ್ಟ್ಲಿ ಪೋಲ್ ಹೇಳ್ತಲ್ಲ ನಾನು ಯಾವ ತರ ಪ್ರಸವ ವೇದನೆ ಪಡ್ತೀನಿ ಅದರ ಒಂದು ತಾಯಿ ಪ್ರಸವ ವೇದನ ಪಡೋ ರೀತಿಯೇ ಮಾಡ್ತೀನಿ ನಾನು ಪ್ರಸವ ವೇದನ ಥರ ಒಂದು ರಿಸ್ಕ್ ತೊಗೊಳೋ ರೀತಿಯಲ್ಲಿ ಇರಬೇಕು ಇರಬೇಕು ಸುಮ್ನೆ ಅವರೇ ನಟಿಗಿಲ್ದಾರ ಸುಮ್ನೆ ಏನೋ ಸಂಡೆ ಬಂದ್ಬಿಟ್ಟು ಬೈವಲ್ ತಗೊಂಡ್ ಬರ್ತಾ ಇದ್ರೆ ಇನ್ನು ಅವ್ರ ತಾನೇ ಸಭೆನ ಏನ್ ಬೆಳೆಸ್ತಾರ ಅಲ್ದಾರ ಅದಕ್ಕೆ ಒಂದು ಮೆಚ್ಯೋಡ್ ಆಗಿರೋಂಥ ಒಂದು ಇರಬೇಕು ಅಂತ ಹೇಳ್ತಾರೆ ನಾವ್ ಇಲ್ಲಿ ನಾವ್ ಏನ್ ಮಾಡಿದ್ರೆ ಇಲ್ಲಿವರೆಗೂ ಓದಿದ್ರೆ ಇನ್ನು ಮುಂದಕ್ಕೆ ನಾವು ಮಾಡೋದು ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಟೂ ಫಾರ್ಟಿ ತ್ರೀ ಕನ್ನಡದಲ್ಲಿ ಆದರೂ ನಮೂನೆಯಲ್ಲಿನ ವಿಕೃತ ಯಾಜಕರುಗಳು ಇತರರ ಎಲ್ಲಾ ಸೌಕರ್ಯಗಳನ್ನು ತಾವು ಅನುಭವಿಸುತ್ತಾರೆ ಹುಳಿ ಇಲ್ಲದ ರೊಟ್ಟಿಗಳನ್ನು ಬಲಿಯಾದವುಗಳನ್ನು ತಿನ್ನುವುದು ಮುಂತಾಗಿ ಹಾಗೆಯೇ ಪ್ರತಿರೂಪರಾದ ನಮಗೆ ಈ ವಿಕೃತಗಳು ಕ್ರಿಸ್ತನ ಅಂಗಗಳಾದವರನ್ನು ಸಭೆಯ ಮತ್ತು ಸತ್ಯದ ಸಾರ್ವಜನಿಕ ಸೇವೆ ಮಾಡಲು ಆತನ ಆತ್ಮೀಕ ಬೆಳವಣಿಗೆಗೆ ಹಾಗೂ ಮಾನ್ಯತೆಗೆ ಅಡಚಣೆಯಾಗಲಾರದು ಯಾಕೆಂದರೆ ಅವರಿಗೆ ಕರ್ತನ ಆತ್ಮೀಕ ಮೇಜಿನಲ್ಲಿ ಮತ್ತು ಕೃಪಾಸನದಲ್ಲಿ ಪೂರ್ಣಾಧಿಕಾರವಿದೆ ದೈಹಿಕವಾಗಿ ಕೊರತೆ ಇಲ್ಲದವರು ಮತ್ತು ಪ್ರಾಪ್ತ ವಯಸ್ಸಿನವರಲ್ಲದೆ ಬೇರೆ ಯಾರೂ ಮಹಾಯಾಜಕನ ಸ್ಥಾನವನ್ನು ಅಲಂಕರಿಸುವುದು ಸಾಧ್ಯವಿಲ್ಲದಿರುವಂತೆ ದೇವರ ವಾಕ್ಯ ಮತ್ತು ಸಿದ್ಧಾಂತಗಳ ಸೇವೆ ಮಾಡುವವರೂ ಸಹ ಅನುಭವವಿಲ್ಲದವರಾಗಿರಬಾರದು ಆದರೆ ತಮ್ಮ ಗುಣಲಕ್ಷಣಗಳಲ್ಲಿ ಪಕ್ವವಾಗಿರುವ ದೇಹದ ಸದಸ್ಯರಗಳಿಗೆ ಅವರ ಅನುಭವ ಮತ್ತು ಆತ್ಮೀಕ ಫಲಗಳು ಅಂತಹ ಸೇವೆಗೆ ಅವರನ್ನು ಅರ್ಹರನ್ನಾಗಿ ಮಾಡುತ್ತವೆ ಅವರನ್ನು ಹಿರಿಯರೆಂದು ಗ್ರಹಿಸಬಹುದು ಅವರು ಸ್ವಾಭಾವಿಕ ವಯಸ್ಸಿನಲ್ಲಿ ಹಿರಿಯರಾಗಿರಬೇಕೆಂದಿಲ್ಲ ಆದರೆ ಸತ್ಯದ ವಿಷಯದಲ್ಲಿ ಹಿರಿಯರು ಅಥವಾ ಜ್ಯೇಷ್ಠರು ಮತ್ತು ಸಮಾಲೋಚನೆ ಮಾಡ ಶಕ್ತರು ಮತ್ತು ಸಹೋದರರನ್ನು ದೇವರ ಮಾರ್ಗದಲ್ಲಿ ನಡೆಸುವವರೂ ಯು ಸದ್ ನೋಡ್ಬೇಕ್ರೆ ಇವಾಗ ಅಂಗಹೀನರಾಗಿರಂತ ಯಾಜಿಕರು ಇರ್ತಾ ಇದ್ರು ಅದರ ಮಹಾಯಾಜಿಕರಾಗಿ ಬರಕ್ ಆಗ್ತಾ ಇರಲ್ಲ ಆದ್ರೆ ಅಂತವ್ರಿಗೆ ದೇವರು ಅಂದ್ರೆ ಏನು ಕೆಲ್ಸನೇ ದೇವ್ರ ದರ್ಶನ ಗುಡಾರದಲ್ಲಿ ಅಂತಂದ್ರೆ ಕೊಟ್ಟಿದ್ರು ಅವರು ತನ್ನ ಸ್ವಂತ ವೈಯಕ್ತಿಕವಾಗಿ ಅವ್ರ ಸ್ವಂತ ಜೀವಿತಕ್ಕಾಗಿ ಅಲ್ಲಿರೋಂಥ ರೊಟ್ಟಿ ನೀವು ಮಾಡ್ಬಾಯ್ತು ತಿನ್ಬೋದಾಗಿತ್ತು ಅಲ್ಲಿ ಕೊಟ್ಟಂಥ ಬಲಿಗಳಲ್ಲಿ ಕೆಲವೊಂದು ಮಾಂಸಗಳ ಏನಂತಾರೆ ಅನ್ನ ಅವರು ಉಣ್ಬೋದಾಗಿತ್ತು ಈ ರೀತಿ ಅವ್ರಿಗೆ ಏನು ಮಾಡಿದ್ರು ಒಂದು ಪ್ರಿವಿಲಿಜಸ್ ಆಶೀರ್ವಾದಗಳು ಕೊಟ್ಟಿದ್ರು ಇದೇ ರೀತಿ ನೋಡ್ಬೇಕಾರೆ ಯಾರು ಏನೇ ಬಲಹಿತರಾಗಿರ್ಬೋದು ಅವರು ಸ್ವಂತ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ ಯಾವುದೇ ರೀತಿ ಏನಿಲ್ಲ ಅಡಚಣೆ ಇಲ್ಲ ಆದರೆ ಒಂದು ಪಬ್ಲಿಕ್ ಏನ್ರಿ ಒಂದು ಒಂದು ಸರ್ವೆಂಟಾಗಿ ಅದರ ಅಂದರೆ ಒಂದು ದೊಡ್ಡ ಒಂದು ವೇದಿಕೆ ಮೇಲೆ ಅದರ ಒಂದು ಏನು ರೀ ಒಂದು ಪಬ್ಲಿಕ್ ಮೀಟಿಂಗ್ ಆಗಲಿ ಅಥವಾ ಒಂದು ಕನ್ವೆನ್ಷನ್ ನಲ್ಲಿ ಮಾತಾಡ್ತಾರೆ ಅಂತಂದ್ರೆ ಏನಾಗಿರ್ಬೇಕು ಅಂದ್ರೆ ಮುಖ್ಯವಾಗಿ ಒಂದು ಮೆಚುರಿಟಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ ಯಾವ ವಿಧರಲ್ಲಿ ಮೆಚುರಿಟಿ ಆಗಿರ್ಬೇಕು ಅಂದ್ರೆ ಸತ್ಯದಲ್ಲಿ ಏನಾಗಿರ್ಬೇಕಂತೆ ಅಲ್ಲಿ ಮೆಚುರಿಟಿ ಆಗಿರ್ಬೇಕು ಅದರ ದೇವರ ಒಂದು ಮೇಜಿಂದ ಏನ್ರಿ ಒಳ್ಳೆ ಒಳ್ಳೆ ಆಹಾರನ ಅಂತ ಒಂದು ಏನ್ರಿ ದೇವ್ರ ಮಕ್ಳು ಏನಾಗಿರ್ಬೇಕು ಅವ್ರಾಗಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಯೇಸು ಕಸು ಕೂಡ ಹೇಳ್ತಾರೆ ಗೊತ್ತಾ ರಾಜ ಯಾವ್ದು ಹೋಲಿಕೆ ಆಗಿದೆ ಅಂತ ನೋಡಿ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಹೇಳ್ತಾರೆ ಮತ್ತೆ ಹದಿಮೂರನೇ ಅಧ್ಯಾಯ ಐವತ್ತೆರಡು ಮತ್ತೆ ಹದಿಮೂರು ಐವತ್ತೆರಡು ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಉಪದೇಶಕನು ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಉಪದೇಶ ಮಾಡೋನು ಹೇಗಿರ್ಬೇಕು ಅಂತ ಹೇಳ್ತಾರಂತ ನೋಡಿ ಅವನು ಹೇಗಿದ್ದಾನಂತೆ ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ಮನೆ ಯಜಮಾನನಿಗೆ ಹೋಲಿಕೆ ಆಗಿದ್ದಂತೆ ಯಾವ ಮನೆ ದೇವರ ಮನೆ ದೇವರ ವಾಕ್ಯ ಆದ್ರ ಆ ಒಂದು ಮನೆಗೆ ಯಜಮಾನನಾಗಿದ್ದಾನಂತೆ ಆಮೇಲೆ ಏನ್ ಮಾಡ್ತಾನಂತೆ ಹ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುವುದನ್ನು ತರುವನು ಎಂದು ಹೇಳಿದನು ಹುರ್ರ ಅವನು ಪೊಕ್ಕಸದಿಂದ ಸತ್ಯವೇರಳ ರಹಸ್ಯವಾಗಿರುವಂತಹ ಒಂದು ಪುಸ್ತಕ ಆ ಪೊಕ್ಕಸದಿಂದ ಟ್ರೆಜರ್ ಇಂದ ಆಳವಾಗಿ ಅಗ್ದಿ ಅಂದ್ರೆ ಅದೇನ್ ತಂತೆ ಒಳ್ಳೆ ವಿಚಾರಗಳನ್ನ ಆ ಹೊಸ ವಿಚಾರಗಳು ಹಳೇ ವಿಚಾರಗಳನ್ನ ತರ್ತಾನೆ ಅಂತಾರೆ ಗೊತ್ತಾ ಏನ್ರಿ ಎಷ್ಟೋ ಒಂದು ಹೊಸ ಸತ್ಯಗಳು ಅಂದ್ರ ನಮ್ಗೆ ಗೊತ್ತಿಲ್ಲ ಎಷ್ಟೋ ಆಳವಾಗಿರಂತ ವಿಚಾರಗಳನ್ನ ದೇವ್ರೆ ಮಾಡ್ ರಸ್ವಾಗಿ ಸತ್ಯವಾದಲ್ಲಿ ಅಡಿಸಿಟ್ಟಿದ್ದಾರೆ ಅದೇ ಕೂತ್ಕೊಂಡು ಓದ್ಬೇಕು ಸೆಲ್ಫ್ ಸ್ಟಡಿ ಅಂತ ಏನಾಗಿರ್ಬೇಕು ಒಬ್ಬ ಸಭೆ ಹಿರಿಯನ್ಗೆ ಇರ್ಬೇಕು ಅಲ್ಲರ ಏನ್ ಸೆಲ್ಫ್ ಸ್ಟಡಿ ಆಲ್ರೆಡಿ ಏನ್ರಿ ಒಬ್ಬರು ಮಾತಾಡಿದ್ನ ಕೇಳಿಸ್ಕೊಂಡು ಏನ್ ಇದು ಮಾಡೋದಲ್ಲ ತನ್ಗೆ ಆದಂತ ಏನ್ರಿ ಒಂದು ಜವಾಬ್ದಾರಿಯಿಂದ ತಾನು ಕ್ರಿಸ್ತಲ್ಲಿ ಬೆಳೆದಿಕ್ಕೋಸ್ಕರ ಏನ್ ಮಾಡ್ಬೇಕು ಅಲ್ಲಿ ವೈಯಕ್ತಿಕವಾಗಿ ಅವ್ರು ಸ್ಟಡಿ ಮಾಡೋನಾಗಿರ್ಬೇಕು ಇರಬೇಕು ಅದ್ ಹೇಳ್ತಾರಲ್ಲ ಏನ್ರಿ ತನ್ನ ಒಂದು ಆತ್ಮಿಕ ಕತೆಗೆ ಅವನ್ ಮೇಜಿನ ತಿನ್ನೋದಕ್ಕೆ ಇಲ್ಲ ಅಡಚಣೆ ಇಲ್ಲ ಅಲ್ಲರ ಅದೇ ರೀತಿ ನೋಡೋ ಏನ್ ತಿನ್ನೋದಕ್ಕೆ ಅಡಚಣೆ ಇಲ್ಲ ಮಾಂಸ ತಿನ್ನೋದಕ್ಕೆ ಇಲ್ಲ ಅಡ್ಚನೆ ಇಲ್ಲ ಆದ್ರೆ ಮಹಾಜಿಕನ್ ಆಗ್ಬೇಕು ಹೆಂಗಿರ್ಬೇಕು ಅವನು ಏನ್ರಿ ಯಾವುದೇ ರೀತಿ ದೋಷ ಇಲ್ಲದವನಾಗಿರ್ಬೇಕು ಅಂಗವಿಕಲತೆ ಇರಬಾರ್ದು ವಯಸ್ಸಲ್ಲಿ ಪೂರ್ಣವಾಗಿರ್ಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಏನಾಗಿರ್ಬೇಕು ಮೆಚುರಿಟಿ ಇರಬೇಕು ದೇವ್ರ ಜ್ಞಾನದಲ್ಲಿ ಏನಾಗಿರ್ಬೇಕು ಕೊರತೆ ಇಲ್ಲದವನಾಗಿರ್ಬೇಕು ಅಲ್ದರ ಏನ್ರಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ರೈಪ್ ಒನ್ಸ್ ಅಂತ ಹೇಳ್ತಾರೆ ನಮ್ಮ ಬ್ರದರ್ ಅದ್ ಹೇಳ್ಬೇಕ್ರೆ ಏನ್ರಿ ಇಟ್ ಇಸ್ ಅವರು ವಯಸ್ಸಲ್ಲಿ ಎಂತ್ರಿ ಹಿರಿಯರಾಗಿರೋಂತ ಅವಶ್ಯಕತೆ ಇರಬೇಕಾಗಿಲ್ಲ ಆದ್ರೆ ಅವ್ರ ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವರು ಸತ್ತಿರ ವಿಚಾರದಲ್ಲಿ ಏನಂತಾರೆ ಚೆನ್ನಾಗಿ ಒಂದ್ ಮಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವಾರಾ ಅಂದ್ರೆ ಅವ್ರಿಗೆ ಅವ್ರ ಒಬ್ರಿಗೆ ಮತ್ತೊಬ್ಗೆ ಸರಿ ರೀತಿಲಿ ಕೌನ್ಸಿಲ್ ಕೊಡೋದಿಕ್ಕೆ ಸರಿ ರೀತಿಲಿ ಅಡ್ಮಾನಿಷ್ ಮಾಡೋದಿಕ್ಕೆ ಸೋದರ್ಗಳನ್ನ ಸರಿ ರೀತಿ ಒಂದು ಗೈಡ್ ಮಾಡೋದಿಕ್ಕೆ ಏನಾಗಿರ್ಬೇಕಂತೆ ಒಂದು ಸಾಮರ್ಥ್ಯ ಉಳ್ಳವರಾಗಿ ಏನಾಗಿರ್ಬೇಕಂತೆ ಅಲ್ಲಿ ಇರಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವಾರ ಸೊ ಅದನ್ನ ನೋಡ್ಬೇಕ್ರೆ ಈ ವಿಚಾರದಲ್ಲಿ ಹೊಸೊಬ್ರು ಯಾರನ್ನೂ ಏನಂತಾರೆ ಎಂಕರೇಜ್ ಮಾಡಬಾರ್ದು ಅಂತ ಹೇಳ್ತಾರೆ ನೋವಾಯಿಸ್ಗಳು ಇರಬಾರ್ದು ಅಂತ ಹೇಳ್ತಾರೆ ನೋವಾಯ್ಸಸ್ ಅಂತ ಏನು ಅಂದ್ರೆ ಆ ಹೋದ್ ನೋಡಿ ಬೈಬಲ್ ನಲ್ಲಿ ಅಹ್ ಒಂದನೇ ತಿಮೋತಿ ಎರಡನೇ ಅಧ್ಯಾಯ ಒಂದನೇ ತಿಮೋತಿ ಎರಡನೇ ಅಧ್ಯಾಯ ಆರನೇ ವಾಕ್ಯ ಮತ್ತೆ ಏಳನೇ ವಾಕ್ಯ ಆತನು ಎಲ್ಲರ ವಿಮೋಚನಾರ್ಥಕವಾಗಿ ಸಾರಿ ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಆರ ಮತ್ತೆ ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಆರಮತ್ ಏಳು ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು ನೋಡ್ರಾ ಅವನು ಸಭೆಯಲ್ಲಿ ಹೊಸದಾಗಿ ಸೇರಿದವನಾಗಿರಬಾರದು ಬಿಡಿ ಒಳ್ಳೆ ರೆಕಗ್ನಿಶನ್ ಇದೆ ಕ್ಯಾರೆಕ್ಟರ್ ಇದೆ ಸತ್ಯ ಎಲ್ಲ ಗೊತ್ತು ಅಂತಂದ್ರೆ ಅವನ್ನ ನಾವು ಸಭಾಧ್ಯಕ್ಷನಾಗಿ ಮಾಡ್ಬೋದಲ್ವಾ ಅಂತಂದ್ರೆ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಕಾರಣ ಅಲ್ಲ ಹೇಳ್ತೇವ್ ಮುಂದಕ್ಕೆ ಓದಿ ಇವಾಗ ಹ ಅಂತವನಾದರೆ ಉಬ್ಬಿಕೊಂಡು ಸೈತಾನಿಗೆ ಪ್ರಾಪ್ತವಾದ ಶಿಕ್ಷ ವಿಧಿಗೆ ಒಳಗಾದನು ನೋಡ್ರ ಅವನು ಹುಬ್ಬಿಕೊಂಡು ಅಲ್ವರ ಏನ್ರಿ ಹುಬ್ಬಿಕೊಂಡು ಏನ್ರಿ ಸೇತಾನಿನ ಶಿಕ್ಷಾ ಗುರಿಯಾಗ್ತಾನೆ ಗುರಿ ಆಗ್ತಾನೆ ಅದರ ಏನ್ರಿ ಹುಬ್ಬಿಕೋದಂದ್ರ ಇವಾಗ ವ್ಯವಸ್ಥೆ ಒಂದ್ ದೊಡ್ಡ ಸ್ಕೂಲು ಆ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಒಬ್ಬ ಹುಡುಗನ ನೀನು ಇಡೀ ಸ್ಕೂಲ್ಗೆ ಲೀಡರು ಅಂತ ನೇಮಿಸಿದ್ರೆ ಆ ಹುಡುಗನ್ಗೆ ನ್ಯಾಚುರಲ್ ಆಗಿ ಏನ್ ಟೆಂಡೆನ್ಸಿ ಬರ್ತಾರೆ ಒಂದು ಗರ್ವ ಬರ್ತದ ಇಲ್ವೋ ನಾನು ಎಲ್ಲಾರ್ಕಿಂತ ಏನಾಗಿದ್ದೀನಿ ಇವಾಗ ನಾನು ಲೀಡರ್ ಗ್ರೇಟ್ ಆಗಿದ್ದೀನಿ ಅಂತ ಬಂದೇ ಬರ್ತದೆ ಅಲ್ವರ ಸೊ ಈ ಒಂದು ಗುಣ ಯಾರಲ್ಲಪ್ಪ ಇರಬಾರ್ದು ಅಂತ ಹೇಳ್ತಾರೆ ಅಂತಂದ್ರೆ ಯಾರೋ ಸಭಾಧ್ಯಕ್ಷನಾಗಿ ಇರೋದಿಕ್ಕೆ ಮನ್ಸು ಮಾಡ್ತಾರೋ ಅವರಲ್ಲಿ ಈ ಗುಣ ಇರಬಾರ್ದು ತಾನೇ ತಂದು ಅಂತಂದ್ಬಿಟ್ಟು ಮುಂದೆ ಬಂದು ಏನ್ರೀ ನಿಂತ್ಕೊಂಡಂತ ಒಂದು ಗುಣ ಏನಾಗಿರ್ಬಾರ್ದು ಅವರಲ್ಲಿ ಇರಬಾರ್ದು ಅಂತಮ್ಮೆ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಏನಿರ್ಬೇಕು ಅಂದ್ರೆ ಫಸ್ಟ್ ಸೇವೆ ಮನೋಭಾವ ಇರ್ಬೇಕು ಅಂತ ಹೇಳ್ತಾರೆ ಅದರ ಅದು ಹೇಳ್ತಲ್ಲ ಹೆಸಕ್ರಿಸ ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳೋದಿಕ್ಕೆ ಬರ್ಲಿಲ್ಲ ಸೇವೆ ಮಾಡೋದಿಕ್ಕೋಸ್ರ ಅನೇಕ ಜನಗಳನ್ನ ರಕ್ಷಿಸೋದಿಕ್ಕೋಸ್ಕರ ಮಾಡುತ್ತೆ ಅಂತ ಈ ಒಂದು ಮೈಂಡ್ ಯಾರಲ್ಲಿ ಇರ್ಬೇಕು ನಮ್ಮಲ್ಲಿ ಏನಾಗಿರ್ಬೇಕಂತೆ ಇರ್ಬೇಕಂತ ಅಂತವ್ರನ್ನೇ ಏನ್ರೀ ಈ ದೀಸ ದ ಫಸ್ಟ್ ಫಿಟ್ ಒನ್ಸ್ ಫಾರ್ ದ ಹೆಲ್ಡರ್ಸ್ ಗಳಿಗೆ ಇಂಥವ್ರನ್ನ ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಸತಿ ನೋಡ್ಬೇಕ್ರೆ ಏನ್ರಿ ಕರೆಕ್ಟ್ ಆಗಿ ಅವ್ರು ಮಾಡಿ ಸತಿಯಲ್ಲಿ ಬೆಳೆಸೋಂತವ್ರು ಆಗಿರ್ಬೇಕು ಅಂತ ಅದಕ್ಕೆ ಹೊಸೊಬ್ಬರೇ ಮಾಡ್ಕೊಬಾರ್ದು ಇಂಥ ಅವಕಾಶಗಳು ಕೊಟ್ಟವಾಗ ಏನಾಗ್ತದೆ ಹುಬ್ಬಿ ಏನ್ರಿ ತಪ್ಪಾದ ರೀತಿಯಲ್ಲಿ ಸಭೆನೇ ಬೆಳೆಸ್ಕೊಂಡು ಹೋಗೋ ರೀತಿಯಲ್ಲಿ ತುಂಬಾ ಏನ್ರಿ ಚಾನ್ಸಸ್ ಗ್ರೇಟ್ ಆಗಿದೆ ಯಾಕಪ್ಪ ಆ ಕಾಲದಲ್ಲಿ ಆಗ್ಲಿಲ್ವಾ ಅಂದ್ರೆ ಆಗಿದೆ ಅಪೋಸಸ್ ಕಾಲದಲ್ಲಿ ಹ್ಮ್ ಅವ್ರು ಇರ್ಬೇಕಾರನೆ ಸಭೆಯೊಳಗೆ ಏನಾಯ್ತನ್ ದುರ್ಬೋಧನೆಗಳು ಬಂತು ತೀಸಲ್ನಿಕಾ ಸಭೆಗೆ ಕೃಷ್ಣ ಎಡಂಬರಿಕೆ ಬಗ್ಗೆ ಬರೀತಾರೆ ಗಲಾತಿಯರ ಒಂದು ಸಭೆಗೆ ನ್ಯಾಯ ಪ್ರಮಾಣದ ಬಗ್ಗೆ ಬರೀತಾರೆ ಕೊರೆಂತ ಸಭೆಗಂತೂ ಏನ್ರಿ ಹ ಅನ್ಯ ಭಾಷೆಗಳ ಬಗ್ಗೆ ಅದರ ಆಮೇಲೆ ಪವಿತ್ರಾತ್ಮನ ವರಗಳ ಬಗ್ಗೆ ಅಲ್ಲ ಸ್ತ್ರೀ ಮುಸ್ಕಾಕದ ಬಗ್ಗೆ ಸ್ತ್ರೀ ಸಭೆಯಲ್ಲಿ ಮಾತಾಡೋಂಥ ವಿಚಾರದ ಬಗ್ಗೆ ಕಾಣಿಕೆ ಬಗ್ಗೆ ಮದುವೆ ಬಗ್ಗೆ ಎಲ್ಲ ಏನ್ ಮಾಡ್ತಾರೆ ಕೊರೆಂತ ಸಭೆಗೆ ಬರೀತಾರೆ ಯಾಕೆ ಬರ್ದ್ರು ಇವಲ್ಲ ಅಪೋಸ್ಲಿ ಪೋಲ್ ಅಂತಂದ್ರೆ ಅಲ್ಲಿ ಏನಾಗಿದೆ ಗೊಂದಲಗಳು ಸಭೆ ಒಳಗಡೆ ಬಂದಿದೆ ಈ ಗೊಂದಲಗಳು ಹೆಂಗ್ ಬಂತು ಅಂತಂದ್ರೆ ಈ ತರ ನೂತನವಾಗಿರಂತ ಏನೋ ಶಿಷ್ಯಂದ್ರಗಳು ಬಂದು ಮೆಚುರಿಟಿ ಇಲ್ದರ ಒಂದು ತಪ್ಪಾದ ರೀತಿಯಲ್ಲಿ ಗೈಡ್ ಅಂತಂದ್ರೆ ಸಭೆಯಲ್ಲಿ ಗೊಂದಲಗಳು ಬರಕ ಏನ್ ಈ ಗೊಂದಲಗಳು ಬರದ ರೀತಿಲಿ ಸಭಾಧ್ಯಕ್ಷನ್ ಏನ್ ಮಾಡ್ಬೇಕಂತ ಎಚ್ಚರಿಕೆ ಅಂತ ಇದೇನ್ ಮಾಡಬೇಕು ಅನ್ನ ಹಿಂದ ಚೆನ್ನಾಗಿ ಕಾಯ್ಬೇಕು ಅಂತ ಹೇಳ್ತಾರೆ ಅಲ್ರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ಪ್ಯಾರಾಗ್ರಾಫು ಅರಿತಾ ಅಷ್ಟು ಓದ್ಬೋದಾ ಹಿರಿಯರು ಎಂಬ ಪದದ ಈ ಅರ್ಥದೊಡನೆ ನಾವು ದೇವರ ವಾಕ್ಯದ ಯುಕ್ತತೆಯನ್ನು ಗ್ರಹಿಸುವರಾಗಿದ್ದು ಸತ್ಯವಾದ ಆತ್ಮಿಕ ಸೇವೆ ಮಾಡುವವರೆಲ್ಲರನ್ನು ಸಮರ್ಪಕವಾಗಿ ಹಿರಿಯರು ಮತ್ತು ಸಂಬೋಧಿಸಲ ಹಿರಿಯರು ಎಂದು ಸಂಬೋಧಿಸಲಾಗುತ್ತದೆ ಆಗುತ್ತದೆ ಎಂದು ಪ್ರಕಟಿಸುತ್ತೇವೆ ಅವರು ಬೇರೆ ರೀತಿಯಲ್ಲಿ ಅಪೋಸ್ತರ ಅಥವಾ ಪ್ರವಾದಿಗಳ ಅಥವಾ ಸೌಹಾರ್ಥಿಕರ ಅಥವಾ ಸಭಾಪಾಲಕರುಗಳ ಅಥವಾ ಬೋಧಕರುಗಳ ಸೇವೆಯನ್ನು ಮಾಡು ಸೇವೆಯನ್ನು ಮಾಡುತ್ತಿರಬಹುದು ಈ ಯಾವುದೇ ದೇವ್ ಸೇವಾ ಸ್ಥಾನವನ್ನು ತುಂಬಲು ಒಬ್ಬರು ಸಭೆಯಲ್ಲಿ ಹಿರಿಯರೆಂಬ ಮಾನ್ಯತೆ ಪಡೆಯತಕ್ಕದ್ದು ಈ ರೀತಿಯಲ್ಲಿ ಅಪೋಸ್ತಲರು ಅಂತವರನ್ನು ಹಿರಿಯರೆಂದು ಪ್ರಕಟಿಸುತ್ತಾನೆ ಒಂದು ಪೇತ್ರ ಐದು ಒಂದು ಎರಡು ಐದು ಒಂದು ಎರಡು ಯೋಹಾನ ಒಂದು ಸಭೆಯ ಸೇವಕರ ಬಗ್ಗೆ ಮತ್ತು ಅವರ ಆಯ್ಕೆಯ ಬಗ್ಗೆ ಹೇಳುವಾಗ ಅವರನ್ನು ಸತ್ಯವೇದ ಈ ಕೆಳಕಂಡ ಮೂರು ರೀತಿಗಳಲ್ಲಿ ಕರೆಯಲಾಗುತ್ತದೆ ಒಂದನೇ ಪೇತ್ರ ವಾಕ್ಯ ಹಿರಿಯರೇ ಜೊತೆ ಹಿರಿಯನಾದವ ಹಿರಿಯ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನೋಡ್ರ ಸಭೆಯ ಹಿರಿಯನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಆಮೇಲೆ ಏನ್ರಿ ಜೊತೆ ಹಿರಿಯರು ಅಂತ ಹೇಳ್ತಾರೆ ಅದ್ರ ಇವ್ರು ಏನಪ್ಪಾ ಮಾಡ್ತಾರೆ ಸಭೆಗೆ ಏನಂತ ಎಚ್ಚರಿಕೆ ಹೇಳ್ತಾರೆ ಯಾಕೆ ಹೇಳ್ಬೇಕಾಯ್ತು ಅಪ್ಪುಸ್ಟ್ಲು ಪೀಟರ್ ಎಚ್ಚರಿಕೆ ಅಂತಂದ್ರೆ ಅದೇ ದಟ್ ಈಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎಲ್ಡರ್ ಅಲ್ರ ಏನ್ರಿ ಏನಪ್ಪಾ ಎಲ್ಡ್ರದ ಒಂದು ಕೆಲಸ ಅಂತಂದ್ರೆ ಆತ್ಮಿಕವಾಗಿ ಸಭೆಯನ್ನ ಸೇವೆ ಮಾಡಂತ ಒಂದು ಕೆಲಸ ಆದರೆ ಇದಿನ ಒಂದು ಘನತೆ ಗೌರವ ಸ್ಥಾನ ಮಾನ ಅಲ್ಲ ಅಲ್ದರ ನೋಡಿ ಇನ್ನೊಂದು ವಾಕ್ಯ ಓದನ ಎರಡನೇ ಯೋಹನ ಒಂದನೇ ವಾಕ್ಯ ಸೆಕೆಂಡ್ ಜಾನ್ ಸೆಕೆಂಡ್ ಜಾನ್ ವರ್ಸ್ ಒನ್ ಸಭೆಯ ಹಿರಿಯನು ದೇವರಾದುಕೊಂಡವರಾದ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಬರೆಯುವುದೇನೆಂದರೆ ನೋಡ್ರ ಸಭೆಯ ಹಿರಿಯರು ಆದ್ರಂತ ಯೋಹಾನ ಅಂತ ಏನ್ ಮಾಡ್ದಾರ ಅಲ್ಲಿ ಹೇಳ್ತಾರೆ ಅಲ್ವಾರ ಸೊತೆ ನೋಡ್ಬೇಕಾದ್ರೆ ಈ ಒಂದು ವಿಚಾರ ಏನಪ್ಪಾ ನೋಡ್ಬೇಕಾದ್ರೆ ಏನ್ರಿ ಸಭೆಗೆ ಒಂದು ಪ್ರಾಪರ್ ಆಗಿ ಒಂದು ಕೆಲಸ ಮಾಡೋಂಥವ್ರು ಇದಕ್ಕೆ ಈ ಒಂದು ಕೆಲಸ ಸಭೆನ ಒಂದು ಆತ್ಮಿಕವಾಗಿ ಬೆಳೆಸೋದಕ್ಕೆ ಬೈಬಲ್ನಲ್ಲಿ ಯೂಸ್ ಮಾಡಿದಂತ ಮೂರು ವಾರ್ತೆಗಳಿದೆ ಒಂದು ಬಿಷಪ್ ಇನ್ನೊಂದು ಎಲ್ಡರ್ ಮತ್ತೆ ಇನ್ನೊಂದು ಪಾಸ್ಟರ್ ಅಂತ ಈ ಮೂರು ವಾರ್ತೆಗಳಿದೆ ಸೊ ಈ ಮೂರು ವಾರ್ತೆಗಳ ಅರ್ಥ ಏನು ಅಂತ ಏನ್ ಮಾಡೋಣ ಅಲ್ಲಿ ನೋಡೋಣ ಅಂತ ಏನ್ ಮಾಡ್ತಾರೆ ಇವಾಗ ಅಲ್ಲಿ ಹೇಳ್ತಾರೆ ಅದರ ನೋಡ್ಬೇಕಾದ್ರೆ ನೋಡ್ಬೇಕ್ರೆ ಓದೋಣ ಮುಂದಕ್ಕೆ ಮುಂದಕ್ಕೆ ಸಭಾ ಪಾಲಕರುಗಳು ಮತ್ತು ಸಭಾ ಹಿರಿಯರು ನೋಡ್ರ ಮೂರು ವಾರ್ತೆಗಳು ಬಿಷಪರು ಸಭಾ ಹಿರಿಯರು ಆಮೇಲೆ ಸಭಾ ಪಾಲಕರು ಮೂರು ವಾರ್ತೆ ಬರ್ತದ ಇಂಗ್ಲೀಷ್ ಬರ್ತಾರೆ ಬಿಷಪ್ ಎಲ್ಡರ್ಸ್ ಅಂಡ್ ಪಾಸ್ಟರ್ಸ್ ಅಂತ ಮಾಡ್ತದರ ಸೊ ಬಿಷಪ್ ಎಲ್ಡರ್ ಪಾಸ್ಟರ್ ಗಳು ಅದರ ನಾವೆಲ್ಲ ಏನ್ ಮಾಡ್ತೀರಿ ನಾವು ಕೇಳಿತೀರಿ ಎಲ್ಲ ಸಭೆಗೆ ಹೋಗ್ಬೇಕ್ರೆ ಏನ್ ಮಾಡ್ತಾರೆ ಬಿಷಪ್ ಇದಾರೆ ಅದರ ಪಾಸ್ಟರ್ ಇದಾರೆ ಅದರ ಇಲ್ಲ ಎಲ್ಡರ್ ಇದಾರೆ ಅಂತ ಮಾಡ ಸರಿ ಏನಪ್ಪ ಇದು ಇದ್ದು ಬಳಿಕೆ ಯಾವ ತರ ಇದೆ ಇದರ ಅರ್ಥ ಏನು ಅಂತ ಓದೋಣ ಓದಿ ಮುಂದಕ್ಕೆ ಈ ಮೂರು ಪದಗಳು ವಿವಿಧ ಪಂಗಡಗಳ ಸಭೆಯಲ್ಲಿ ತಪ್ಪಾಗಿ ಅನ್ವಯಿಸುತ್ತಿರುವುದರಿಂದ ಹೇಗೆ ತಪ್ಪು ದಾರಿ ಗೆಳೆಯುತ್ತಿವೆ ಬಿಷಪ್ ಎಂಬ ಪದವು ಕೇವಲ ಮೇಲ್ವಿಚಾರಕ ಎಂದು ಸೂಚಿಸುವುದಾಗಿದೆ ಎಂದು ನಾವು ವಿವರಿಸಬೇಕಾಗಿದೆ ಪ್ರತಿಯೊಬ್ಬ ನೇಮಿತ ಹಿರಿಯನು ತನಗೆ ಕೊಡಲ್ಪಟ್ಟ ಕಾರ್ಯವು ದೊಡ್ಡದಿರಲಿ ಸಣ್ಣದಿರಲಿ ಅದರ ಮೇಲ್ವಿಚಾರಕನಾಗಿರುತ್ತಾನೆ ಈ ಪ್ರಕಾರ ಅಪೋಸ್ತನನು ಒಮ್ಮೆ ಎಪೇಸಾಸ್ ಸಭೆಯ ಹಿರಿಯವರನ್ನು ಸಂಧಿಸಿದನು ಮತ್ತು ಅವರಿಗೆ ವಿದಾಯದ ಬುದ್ಧಿವಾದ ಹೇಳುತ್ತಾ ದೇವರು ಸ್ವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯವಾಗಿಯೂ ಎಚ್ಚರಿಕೆಯಾಗಿರಿ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಎಂದಿದ್ದಾನೆ ಸರ್ ನೋಡ್ಬೇಕ್ರೆ ಇವಾಗ ಈ ಮೂರು ವಾರ್ತೆಗಳಿಗೂ ಏನಾಗ್ಬಿಟ್ಟಿದೆ ಸಭೆಲೆ ತಪ್ಪಾದ ಅರ್ಥ ಬಂದಿದೆ ಅದರ ಏನು ಬಿಷಪ್ ಅಂದೇನು ಎಲ್ಡರ್ ಅಂದೇನು ಪಾಸ್ಟರ್ ಏನು ನಿಮ್ ಪ್ರಕಾರ ಏನಪ್ಪಾ ನಿಮಗೆಲ್ಲ ಗೊತ್ತೇ ಇಲ್ವಾ ಇವಲ್ಲ ಸಭೆಗೆ ಹಿರಿಯರು ಬ್ರದರ್

ಇವು ಸಾಮಾನ್ಯವಾಗಿ ಲೋಕದಲ್ಲಿ ಅಥವಾ ಸಭೆಗಳಲ್ಲಿ ಯಾವ ತರ ಇದೆ ಅಂತಂದ್ರೆ ಒಂದು ಗೌರವವಾದಂತ ಒಂದು ಸ್ಥಾನ ಅಂತ ಒಂದು ಘನತೆ ಅದರ ಒಂದು ಗೌರವದಂತ ಉನ್ನತವಂತ ಸ್ಥಾನ ತರನೇ ಏನ್ ಮಾಡ್ತಾರೆ ಜನಗಳಿಗೆ ನಾ ನೋಡ್ತಾರೆ ಹೊರತು ಇದು ದೇವರವ್ರಿಗೆ ಕೆಲ್ಸ ಕೊಟ್ಟಿರಂತ ಕೆಲಸ ಅಂತ ಬಿಟ್ಟು ದೃಷ್ಟಿಯಲ್ಲಿ ನೋಡೋದು ತುಂಬಾ ಕಮ್ಮಿ ಅದರ ನಾವು ಒಂದು ಸಭೆಗೆ ಹಿರಿಯರು ಅಥವಾ ಸಭೆಗೆ ಒಂದು ಸಭಾಧ್ಯಕ್ಷರು ಅಂತಂದ್ರೆ ಜನಗಳೆಲ್ಲರೂ ಇವ್ರು ನಿಮ್ ಮಾಡ್ಬೇಕು ಗೌರವಿಸ್ಬೇಕು ಆದ್ರ ಇವ್ರನ್ನ ತುಂಬಾ ಉನ್ನತವಾಗಿ ಏನ್ ಮಾಡ್ಬೇಕು ನೋಡ್ಬೇಕು ಆದ್ರ ಇಷ್ಟು ಜನಗಳ ಮೇಲೆ ಇವ್ರ ಅಧಿಕಾರ ಎಲ್ಲಾರು ಇವ್ರ ನಿನ್ರಿ ಒಂದು ಸೀನಿಯರ್ ತರ ಹೆಂಗೆ ಇವಾಗ ಆಫೀಸ್ ಇರ್ತಾರ ಗೊತ್ತಾ ಆಫೀಸ್ ಅಲ್ಲಿ ಮ್ಯಾನೇಜರ್ನ ಎಲ್ಲ ಯಾವ ತರ ನೋಡ್ತಾರೆ ಅಲ್ವರ ಒಂದು ಉನ್ನತವಾಗಿ ಗೌರವ ತರ ನೋಡ್ತಾರ ಇಲ್ಲ ಒಂದ್ ಸ್ಟೇಟಸ್ ಅಲ್ಲಿ ನೋಡ್ತಾರ ಇಲ್ವಾ ಹ ಇವಾಗ ನಮ್ಮ ಸಹೋದ್ಯೋಗಿ ಅಂತ ನೋಡ್ತಾರ ಇಲ್ಲ ರೆಸ್ಪೆಕ್ಟ್ ಪ್ರಿನ್ಸಿಪಲ್ ನ ಟೀಚರ್ ಅಲ್ಲಿ ಯಾವ ತರ ನೋಡ್ತಾರೆ ಆ ಪ್ರಿನ್ಸಿಪಲ್ ನ ಅಥವಾ ಎಚ್ ಎಂ ಯಾವ್ ತರ ನೋಡ್ತಾರೆ ಒಂದು ಸೀನಿಯರ್ ತರ ನೋಡ್ತಾರೆ ಹೊರತು ನೀವು ನಮ್ಮ ಸಹ ಉದ್ಯೋಗಿ ನಮ್ ಜೊತೆಗೆ ನೀವ್ ಇರೋದು ನೀವೇನ್ ಗ್ರೇಟ್ ಅಲ್ಲ ಅಂತ ನೋಡ್ತಾರ ಅಂದ್ರೆ ಇಲ್ಲ ಅಲ್ದಾರ ಇದೇ ಐಆರ್ ಕಿ ಒಂದು ಸೆಟ್ ಅಪ್ ಇವತ್ತೇನಾಗಿದೆ ಲೋಕದಲ್ಲಿ ಬಂದ್ಬಿಟ್ಟಿರೋದು ಆಕ್ಚುಲಿ ಬೈಬಲ್ ನಲ್ಲಿ ಹಿಂಗ ಇಲ್ವೇ ಅಲ್ಲ ಇದು ಒರಿಜಿನಲ್ ಅರ್ಥ ಏನಪ್ಪಾ ಅಂತಂದ್ರೆ ಬಿಷಪ್ ಅಥವಾ ಪಾಸ್ಟ್ ಅಂತಂದ್ರೆ ಏನ್ರಿ ಮೇಲ್ವಿಚಾರಕನು ಏನ್ ಮೇಲ್ ವಿಚಾರಕನೋ ಅಂತ ಏನ್ರಿ ಅಪೋಸ್ಟ್ ಅರ್ಥ ಹೇಳ್ತಾರೆ ನೋಡಿ ಎಲ್ಲಿ ಹೇಳ್ತಾರೆ ಅಪೋಸ್ಟ್ಲು ಕೃತ್ಯಗಳಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನೋಡ್ರ ನಿಮ್ಮ ವಿಚಾರದಲ್ಲೂ ಸಭೆಯ ಒಂದು ವಿಚಾರದಲ್ಲಿ ಏನಾಗಿರಿ ನೀವು ಎಚ್ಚರಿಕೆಯಿಂದ ಇರ್ರಿ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಯಾವ ವಿಚಾರದಲ್ಲಪ್ಪ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರಂದ್ರೆ ಸಭೆಯ ವಿಚಾರದಲ್ಲಿ ಏನಾಗಿರ್ಬೇಕು ನಾವು ಎಚ್ಚರಿಕೆಯಿಂದ ಇರ್ಬೇಕು ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರದ್ರ ಹಾಗಾದ್ರೆ ಇಲ್ಲಿ ದೇವರು ನಿಮ್ನ ಸ್ವರಕ್ತದಿಂದ ಅದನ್ನ ಕೊಂಡುಕೊಂಡಿರೋಂಥ ಸಭೆ ಮೇಲೆ ನಿಮ್ಮನ್ನ ಒಂದು ಇನ್ಚಾರ್ಜ್ ಮಾಡಿರೋದ್ರಿಂದ ಇದನ್ನ ಅಷ್ಟು ಆಲಸ್ಯವಾಗಿ ಏನ್ ಮಾಡಕ್ ಹೋಗ್ಬೇಡಿ ಎಣಿಸ್ಬೇಡಿ ಇದನ್ನ ಕರೆಕ್ಟಾಗಿ ಮೇಲ್ ವಿಚಾರಣೆ ಮಾಡಿ ಅಂತ ಅಂತ ಹೇಳ್ತಾರೆ ಅದರ ಹೆಂಗಂತ ಸಂಪಾದನೆ ಮಾಡಿರೋದು ಏಸು ಕುಸು ಸ್ವಂತ ರಕ್ತದಿಂದ ಅಲ್ವರಾ ಇವಾಗ ತಂದೆ ತಾಯಿ ಮಕ್ಕಳುಗಳನ್ನ ಯಾವ ತರ ಬೆಳೆಸ್ತಾರೆ ಹ ಯಾವ ತರ ಬೆಳೆಸ್ತಾರೆ ಹೇಳಿ ಮುದ್ದಾಗಿ ಬೆಳೆಸ್ತಾರೆ ಹ ಆಮೇಲೆ ಏನ್ ಬೇಕಾದ್ರೆ ಮಾಡಪ್ಪ ಕಂದ ಪರವಾಗಿಲ್ಲ ಅವರಿಗೆ ಒಳ್ಳೆ ವಿವೇಕ ತಿಳುವಳಿಕೆ ಬುದ್ಧಿ ತಿಳಿಸ್ಕೊಡ್ತಾರೆ ಸರಿಯಾದ ಏನ್ ಮಾಡ್ತಾರೆ ಗೈಡೆನ್ಸ್ ಕೊಡ್ತಾರೆ ಪ್ರೀತಿ ಮಾಡ್ತಾರೆ ಅದೇ ನೋಡಿಸ್ತಾರೆ ತಪ್ಪ ಮಾಡ್ದವಾಗ ಏನ್ ಮಾಡ್ತಾರೆ ಶಿಕ್ಷಿಸ್ತಾರೆ ಅದರ ಆಮೇಲೆ ಅವ್ರದ್ ಮಕ್ಳುಗಳನ್ನ ಬೇರೆ ಯಾರ್ಗಾರೋ ಒಂದ್ ಕೈಗೆ ಜವಾಬ್ದಾರಿ ಕೊಡ್ಬೇಕಾರೆ ತರ ಕೊಡ್ತಾರೆ ಅದರ ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು ಮಕ್ಳುಗಳನ್ನ ಹ್ಯಾಂಡಲ್ ಮಾಡೋ ತರ ಏನ್ ಮಾಡೋದು ಅವ್ರಿಗೆ ಜವಾಬ್ದಾರಿ ಕೊಡೋದು ಅದರ ಕೊಡ್ಬೇಕು ಹೇಳ್ತಾರೆ ನೋಡಿ ಆಸ್ಟ್ಲಿಗೆ ಇಸ್ಟ್ಲಿ ಸೇರ್ಸ್ಬೇಕು ಹೇಳ್ತಾರೆ ಸರ್ ಒಬ್ನೇ ಮಗ ಒಬ್ನೇ ಮಗಳು ದಯವಿಟ್ಟು ಏನು ಮಾಡಿ ನೀವು ಹುಷಾರಾಗೆ ಹಾ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತಾರ ಇಲ್ವಾ ಅದರ ಚಿಂತೆ ಮಾಡ್ತಾರ ಇಲ್ಲ ಅವ್ರ ಬಗ್ಗೆ ಅದರ ಕನ್ಸಲ್ಟ್ ಮಾಡ್ತಾರ ಇಲ್ವ ಬೆಳಿಗ್ಗೆ ಸಾಯಂಕಾಲ ಫೋನ್ ಮಾಡೋದು ಏನಾಯ್ತು ಎಲ್ಲ ಎಲ್ಲ ವಿಚಾರಸ್ಕೊಂತಾರ ಇಲ್ವಾ ಯಾಕೆ ಇದೇ ಮೇಲ್ವಿಚಾರಣೆ ಈ ರೀತಿ ಸಭಾಧ್ಯಕ್ಷನು ಸಭೆಯಲ್ಲಿರೋಂತ ಎಲ್ಲಾ ಸದಸ್ಯರುಗಳಿಗೆ ಏನ್ ಮಾಡ್ಬೇಕಂತೆ ಮಾಡೋನಾಗಿರ್ಬೇಕು ಯಾವ ವಿಚಾರದಲ್ಲಿ ಏನ್ರಿ ಬರೀ ಮಾಂಸಿಕ ವಿಚಾರದಲ್ಲ ಅದರ ಬಂದಿ ಸುಮ್ಮನೆ ಕಾಣಿಕೆ ಎತ್ಕೊಂಡು ಹೋಗ್ಬಿಡೋದಲ್ಲ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದರ ಅದೆಲ್ಲ ಲಾಸ್ಟಿಂಗ್ ತಾವು ಏನ್ ಮಾಡಂಗಿರ್ಬೇಕು ಅದರ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಅಂತಕೊಂಡು ಯೇಸು ಕೃಷ್ಣಿಂದ ಹೋಗತ್ತಲ್ಲಿ ಫಸ್ಟ್ ಇವ್ರು ಇದ್ದಿ ಅದೇ ತರ ನಡ್ಸೋರ್ ಏನಾಗಿರ್ಬೇಕು ಇರ್ಬೇಕು ಅಪೋಸ್ಟ್ಲಿ ಮಾತು ಹೇಳ್ತಾರೆ ಗೊತ್ತಾ ನಾನ್ ಯಾವತರ ಕ್ರಿಸ್ತನ ಹಿಂದೆ ಹೋಗ್ತಾ ಇದ್ದೀನೋ ನೀವೇನ್ ಮಾಡ್ರಿ ನನ್ನ ಹಿಂದೆ ಬನ್ರಿ ನನ್ನ ನಿಂಬಾಲ್ಸಿ ಅಂತ ಹೇಳ್ತಾರೆ ಏನ್ ಧೈರ್ಯವಾಗಿ ಹೇಳಿದ್ರು ನೋಡ್ತೀರಿ ಅಂದ್ರೆ ಅವ್ರು ಯೇಸು ಕ್ರಿಸ್ತನ್ ಹಿಂಬಾಳ್ಸಿ ಅಂತ ಹೇಳಿದ್ದು ಆದ್ರೆ ನಾನ್ ನಡೀತಾ ಇದ್ದೀನಿ ನೋಡ್ರಿ ಈ ಎಕ್ಸಾಂಪಲ್ ನೀವೇನ್ ಮಾಡಿ ನೀವು ಕೂಡ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಈ ತರ ನಮ್ ಲೈಫ್ ಸ್ಟೈಲ್ ಏನಾಗಿರ್ಬೇಕು ಆ ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರ್ಬೇಕು ಅವಾಗ ಮತ್ತೊಬ್ಬರು ನಮ್ ನೋಡಿ ಏನ್ ಮಾಡ್ತಾರೆ ಪಟಗಳನ್ನ ಕಲೀತಾರೆ ನಾವೇನ್ ಎಟ್ಟಿಗಿಲ್ಲ ಅಂತಾರೆ ಮತ್ತೊರ್ ನಮ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಪಟ ಕಲಿಕ ಆಗ್ತದ ಅದೇ ಓವರ್ ಸೈಟ್ ತಂದೆ ಮನೆಯಲ್ಲಿ ಸರಿ ಇಲ್ಲ ಅಂತಂದ್ರೆ ಮಕ್ಳಿನ್ ಯಾವ ತರ ಬೆಳ್ದಾರ ಹೌದಾ ಇಲ್ವಾ ಅದೇ ತರ ನೋಡ್ಬೇಕು ಸಭಾಧ್ಯಕ್ಷನು ಫಸ್ಟ್ ಕರೆಕ್ಟ್ ಆಗಿದೆ ಸಭೆನಾಗಿರ್ತಾರೆ ಅವಾಗ ಕರೆಕ್ಟ್ ಆಗಿರ್ತಾರೆ ಸಭೆ ಕರೆಕ್ಟ್ ಆಗಿಲ್ಲ ಅಂತ ಹೆಂಗ್ ಗೊತ್ತಾ ಮೀನಿಂಗು ಸಭಾಧ್ಯಕ್ಷನ್ ಏನಾಗಿಲ್ಲ ಅಲ್ಲಿ ತನ್ನ ಒಂದು ಕೆಲಸನ ಸರಿಯಾಗಿ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ನೋಡ್ತಾ ಇಲ್ಲ ಸಭೆನ ಆತ್ಮಿಕವಾಗಿ ಬೆಳೆಸ್ತಾ ಇಲ್ಲ ಹೇಳ್ತಲ್ಲ ಪಸ್ಟ್ಲು ಪೋಲು ತಾಯಿ ತನ್ನ ಏನ್ರಿ ಮಕ್ಳಿಗಾಗೆ ಕಷ್ಟಪಡೋ ರೀತಿಯಲ್ಲಿ ನಾನೇನ್ ಮಾಡಿದೀನಿ ಮಮತೆಯಿಂದ ನಿಮ್ಗೆ ಏನ್ ಮಾಡಿದೀನಿ ನಿಮ್ಗೆ ಅದರ ಕರುಣೆಯಿಂದ ನಿನ್ನ ಬೆಳೆಸ್ತಾ ಇದೀನಿ ಅಂತ ಹೇಳ್ತಾರಲ್ಲ ಅದರ ಆತರ ಏನ್ರಿ ಆತರ ಒಂದು ವಾತ್ಸಲ್ಲೇ ಯಾರ ಮೇಲೆ ಇರ್ಬೇಕು ಅಟ್ಯಾಚ್ಮೆಂಟ್ ಸಭೆ ಮೇಲೆ ಏನಾಗಿರ್ಬೇಕು ಇರ್ಬೇಕು ಅಲ್ವಾರ ಅವಾಗ ಇದ್ರೇನೆ ಸಭೆ ಏನಾಗದಿಕ್ ಸದ್ಯ ಬೆಳದಿಕ್ಕೆ ಸಾಧ್ಯ ಇದು ಸಭೆ ಅಧ್ಯಕ್ಷನು ಫಸ್ಟ್ ಮಾಡ್ಬೇಕು ಅದ್ಗೇ ಹೇಳ್ತಾರಲ್ಲ ಏನ್ರಿ ನೀವೇನ್ ಮಾಡಿ ಫಸ್ಟ್ ಎಚ್ಚರಿಕೆಯಿಂದ ನೀವ್ ಹಿಂಡನ್ ನೋಡ್ಕೊಳ್ಳಿ ದೇವರು ನಿಮ್ಗೆ ಏನ್ ಮಾಡೋದಂತೆ ಅಲ್ಲಿ ಆ ದಯ ಪಾಲ್ಸಿರಂತ ಹಿಂಡ್ ಮೇಲೆ ನೀವೇನ್ ಮಾಡ್ಬೇಕಂತೆ ಅಲ್ಲಿ ಎಚ್ಚರಿಕೆ ಅಂದಿರೀತಿ ಹೇಳ್ತಾರ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಫ್ ಹೋದನಾ ಪ್ಯಾರಾಗ್ರಾಫ್ ಸುವರ್ಣ ಅಷ್ಟು ಓದ್ಬೋದಾ ಓದ್ತೀನಿ ಹೇಗೂ ದೇವರ ಅನುಗ್ರಹದಿಂದ ಈ ಹಿರಿಯರಲ್ಲಿ ಕೆಲವರಿಗೆ ಸಭೆಯಲ್ಲಿ ವಿಶಾಲವಾದ ಪ್ರಭಾವದ ಅವಕಾಶಗಳು ದೊರೆತು ಅವರನ್ನು ಬಹುಶಃ ಆ ಕಾರಣದಿಂದ ಸರ್ವಸಾಮಾನ್ಯ ಮೇಲ್ವಿಚಾರಕನೆಂದು ಕರೆಯಲಾಯಿತು ಅವರೆಲ್ಲರೂ ಅಪೋಸ್ತಲರಾಗಿದ್ದರು ಪೌಲನಿಗೆ ಏಷ್ಯಾ ಮೈನರ್ ಮತ್ತು ದಕ್ಷಿಣ ಯುರೋಪಿನಲ್ಲಿದ್ದ ಅನ್ಯ ಜನರ ಮಧ್ಯದಲ್ಲಿ ಸ್ಥಾಪಿಸಲ್ಪಟ್ಟ ಸಭೆಗಳ ಮೇಲ್ವಿಚಾರಕನಾಗುವ ಅವಕಾಶ ಒದಗಿ ಬಂತು ಆದರೆ ಈ ರೀತಿಯ ಸರ್ವಸಾಮಾನ್ಯ ಮೇಲ್ ಮೇಲ್ವಿಚಾರ ಮೇಲ್ವಿಚಾರಿಕೆಯು ಅಪೋಸ್ತಲರಿಗೆ ಮಾತ್ರವೇ ನಿರ್ಬಂಧವಾಗಿರಲಿಲ್ಲ ದೇವರು ತನ್ನ ಅನುಗ್ರಹದಿಂದ ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲು ಇನ್ನು ಅನೇಕರನ್ನು ಎಬ್ಬಿಸಿದನು ಅಶುದ್ಧವಾದ ಅರ್ಥಪ್ರಾಪ್ತಿಯಾಗಿ ಅಲ್ಲ ಆದರೆ ಸಿದ್ಧವಾದ ಮನಸ್ಸಿಗಾಗಿ ಕರ್ತನನ್ನು ಸಹೋದರರನ್ನು ಸೇವಿಸುವ ಅಪೇಕ್ಷೆಯುಳ್ಳವರಾಗಿ ಪ್ರಾಥಮಿಕವಾಗಿ ತಿಮೋತಿಯನ್ನು ಪೌಲನ ಸೂಚನೆಯ ಮೇರೆಗೆ ಈ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು ಮತ್ತು ಭಾಗಶಃ ಆತನ ಪ್ರತಿನಿಧಿಯಾಗಿದ್ದನು ದೇವಜನರ ಅನೇಕ ಗುಂಪುಗಳು ಆತನ ವಶಕ್ಕೆ ಒಪ್ಪಿಸಲ್ಪಟ್ಟಿದ್ದವು ದೇವರು ಅಂದು ಮತ್ತು ಇಂದು ಸಹ ತನ್ನ ಹಿಂಡನ್ನು ಪಾಲಿಸಲು ಮತ್ತು ಎಚ್ಚರಿಸಲು ಮೇಲ್ವಿಚಾರಕರುಗಳನ್ನು ಆರಿಸಿ ಕಳುಹಿಸಲು ಶಕ್ತನಾಗಿರುತ್ತಾನೆ ದೇವ ಜನರಾದವರು ಅಂತಹ ಮೇಲ್ವಿಚಾರಕರುಗಳ ನೀಡ್ ಮೇಲ್ವಿಚಾರಕರುಗಳು ನೀಡುವ ಬುದ್ಧಿವಾದಗಳು ಸರಿಯಾಗಿ ಇವೆಯೋ ಇಲ್ಲವೋ ಎಂದು ನಿರ್ಣಯಿಸಲು ಶಕ್ತರಿರಬೇಕು ಇದು ದೈವಿಕ ಜೀವನ ನಮ್ರ ನಡವಳಿಕೆ ಮತ್ತು ಸ್ವಾರ್ಥ ತ್ಯಾಗದ ಮನೋಭಾವಗಳಿಂದ ಪ್ರಮಾಣೀಕರಿಸಲ್ಪಡಬೇಕು ಎಲ್ಲ ಒಳಸಂಚುಳ್ಳ ಕುತಂತ್ರತೆ ಮತ್ತು ಅಶುದ್ಧವಾದ ಅರ್ಥ ಪ್ರಾಪ್ತಿ ಇವುಗಳು ಕಂಡುಬರಬಾರದು ಮಾತ್ರವಲ್ಲದೆ ಅವರುಗಳು ನೀಡುವ ಎಲ್ಲಾ ಬೋಧನೆಗಳು ವೇದಾಧ್ಯಯನದ ಪರಿಶೀಲನೆಗೆ ನಿಲ್ಲುವಂತದ್ದಾಗಿರಬೇಕು ಪ್ರತಿನಿತ್ಯವೂ ಅವರ ಹೇಳಿಕೆಗಳು ದೇವರ ವಾಕ್ಯಗಳಿಗೆ ಅನುಸಾರವಾಗಿವೆಯೋ ಎಂದು ಹುಡುಕಿ ಪರಿಶೀಲಿಸಬೇಕು ಈ ರೀತಿಯಾಗಿ ಅಪ್ಪೋಸ್ತಲರ ಬೋಧನೆಗಳ ಬಗ್ಗೆ ನಾವು ಅಪೋಸ್ತಲರ ಕೃತ್ಯದಲ್ಲಿ ನೋಡುತ್ತೇವೆ ಆ ಸಭೆಯವರು ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಕೃತ್ಯಗಳು ಅಧ್ಯಾಯ ವಾಕ್ಯ ಯು ಯು ಸಿಸ್ಟರ್ ಕರ್ತನಿ ಪ್ರೀತಿ ಅಂತ ಸೋದರು ನೋಡ್ಬೇಕಾದ್ರೆ ಏನ್ರಿ ಈ ಒಂದು ವಿಚಾರ ಮೊದಲನೇದಾಗಿ ನಾವೆಲ್ಲಪ್ಪ ನೋಡ್ಬೋದಂದ್ರೆ ಈ ಒಂದು ಮೇಲ್ವಿಚಾರ ಮಾಡಿದ್ ಯಾರಪ್ಪ ಅಂತಂದ್ರೆ ಅಪೋಸ್ಟ್ಲ್ ಪೌಲ್ ಒಂದು ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಅಪೋಸ್ಟ್ಲ್ ಪೌಲು ಸಭೆಯ ಮೇಲ್ವಿಚಾರಣೆ ದೇವರವ್ರಿಗೆ ಯಾವ ರೀತಿ ಒಂದು ಕೊಟ್ಟರು ಅಂತಂದ್ರೆ ಅನ್ಯ ಒಂದು ದೇಶಗಳಲ್ಲಿ ಅನೇಕ ಒಂದು ಸ್ಥಳಗಳಲ್ಲಿ ಮುಖ್ಯವಾಗಿ ಏಷ್ಯಾ ಪ್ರಾಂತ್ಯಗಳಲ್ಲಿ ಮತ್ತೆ ಯುರೋಪ ಪ್ರಾಂತ್ಯಗಳಲ್ಲಿ ಏನಪ್ಪಾ ಮಾಡಿದ್ರೆ ಅವರು ಸಭೆಗಳನ್ನ ಸ್ಥಾಪನೆ ಮಾಡಿ ಆ ಸಭೆಗಳನ್ನ ಮೇಲ್ವಿಚಾರಣೆ ಮಾಡೋರು ಯಾರಾಗಿದ್ರು ಅಂದ್ರೆ ಅಪೋಸ್ಟ್ಲು ಪೌಲ್ ಏನಾಗಿದ್ರು ಅಲ್ಲಾಗಿದ್ರು ಅಂತ ಹೇಳ್ತಾ ಇದ್ರ ಈಗಾಗಲೇ ಅವ್ರ ಬಗ್ಗೆ ಏನು ಮಾಡಿದ್ರು ಎಷ್ಟೆಷ್ಟೆಲ್ಲ ಅವರು ರಿಸ್ಕ್ ತಗೊಂಡು ಯಾವ ರೀತಿ ಬೆಳೆಸಿದ್ರು ಯಾವ ಥರ ಒಂದು ಬ್ಯೂಟಿಫುಲ್ ಮಾರ್ಗದರ್ಶನ ಆಗಿದ್ರು ಅಂತ ನಾವೇನ್ ಮಾಡಿದೀವಿ ನೋಡಿದ್ರೆ ಅದರ ಸದ್ಯ ನೋಡ್ಬೇಕ್ರೆ ಇದು ಈ ರೀತಿ ಏನ್ರಿ ಹ ಮಾಡೋರು ಆಗಿರ್ಬೇಕು ಅಂತ ಹೇಳ್ತಾ ಇವಾಗ ಅಪೋಸ್ಟ್ಲು ಪೌಲ್ ಹೋಗಿದ ನಂತರ ಅದಂಗೆ ನಿಂತೋಯ್ತಾ ಅಂತಂದ್ರೆ ಇಲ್ಲ ಅದಾಗಿದ ನಂತರ ಅನೇಕ ಒಂದು ಸಹೋದರಗಳನ್ನ ಉಪ್ಯೋಗಿಸ್ಕೊಂಡು ದೇವ್ರೆ ಮಾಡ ತನ್ನ ಒಂದು ಹಿಂಡನ ಅಲ್ಲಿ ಅಲ್ಲಿ ಬೆಳೆಸ್ತಾನೆ ಏನ್ ಮಾಡ್ತಾರೆ ಬರ್ತಾ ಇದಾರೆ ಸೊ ಈ ಹಿಂಡನ ಬೆಳೆಸೋರು ಯಾವ ತರ ಇರ್ಬೇಕು ಅಂದ್ರೆ ಅವ್ರಿಗೆ ಯಾವ್ದೇ ರೀತಿ ದ್ರವ್ಯಾಸಿನಗಿರ್ಬಾರ್ದು ಇರಬಾರ್ದು ಒಂದು ಸಿದ್ಧ ಮನ್ಸಿನ ಆಗಿರ್ಬೇಕು ಅಲ್ಲಿರ್ಬೇಕು ಸಹೋದರಗಳನ್ನ ಸೇವೆ ಮಾಡೋದಕ್ಕೆ ಏನಾಗಿರ್ಬೇಕು ಅವ್ರಿಗೆ ಸಿದ್ಧ ಮನ್ಸಿರ್ಬೇಕು ಯಾವುದೇ ರೀತಿ ದ್ರವ್ಯಾಸಿನ ಅವರಲ್ಲಿ ಇರಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಓದೋಣ ಎಲ್ಲಿ ಅಂದ್ರೆ ಒಂದನೇ ಮೂರನೇ ಅಧ್ಯಾಯ ಒಂದನೇ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯ ಅವನು ಕುಡಿದು ಜಗಳವಾಡುವವನು ಒಡೆದಾಡುವವನು ಆಗಿರಬಾರದು ಸಾತ್ವಿಕನು ಕುತರ್ಕ ಮಾಡದವನು ದ್ರವ್ಯಾಸೆ ಇಲ್ಲದವನು ಆಗಿರಬೇಕು ನೋಡ್ರ ಕುತರ್ಕ ಮಾಡದವನು ದ್ರವ್ಯಾಸೆ ಇಲ್ಲದವನಾಗಿರ್ಬೇಕು ಅಂತ ಹೇಳ್ತಾರೆ ನೋಡ್ರ ದುಡ್ಡು ಹಣಕಾಸುಕೋಸ್ಕರ ಇದು ಮಾಡೋದಾಗಿತ್ತು ಅಂತಂದ್ರೆ ಏನ್ರಿ ಅದು ಪ್ರಯೋಜನ ಇಲ್ಲ ಇದು ಏನ್ ಮಾಡೋದು ಹಣಕಾಸುಕೋಸ್ಕರ ಮಾಡೋದು ಅಂತ ಯಾವಾಗ ಹಣಕಾಸು ನಿಂತೋಗ್ತದೋ ಇದೆಲ್ಲ ಏನಾಗ್ಬಿಡ್ತದೆ ದೇವರು ಒಂದು ಸಭೆ ಮೇಲೆ ಪ್ರೀತಿನ ಬಿಡ್ತಾರೆ ನಿಂತೋಗ್ಬಿಡ್ತದೆ ಹೇಳ್ತಾರೆ ಅದ್ರ ಸದ್ಕೆ ನೋಡ್ಬೇಕಾದ್ರೆ ಸಿದ್ಧ ಮನ್ಸಿನ ಏನ್ ಮಾಡ್ಬೇಕಂತವ್ರು ಅವರು ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ ಸಿದ್ಧಮನ್ಸಂದ ಏನು ಹೇಳ್ರಿ ಏನು ವಾಯ್ಸ್ ಕೇಳಿಸ್ತಿಲ್ವಾ ಸರಿ ಓಕೆ ಥ್ಯಾಂಕ್ ಯು ಸರಿ ನೋಡ್ಬೇಕ್ರೆ ಸಿದ್ಧಮನ್ಸಂದ್ರೆ ತ್ಯಾಗ ಮಾಡೋಂತ ಮನೋಭಾವ ಏನಾಗಿರ್ಬೇಕಲ್ಲಿ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಎಕ್ಸಾಂಪಲ್ ನೋಡೋದಂದ್ರೆ ಅಪೋಸ್ಟ್ಲು ಪೋಲು ತಿಮೋತಿನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಆಯ್ಕೆ ಅಂದ್ರೆ ಅಥವಾ ತಿಮ್ಮೋತ್ತಿನ ಹಿಂಗ ಆಯ್ಕೆ ಮಾಡಿದ್ರು ಅಪೋಸ್ಟ್ಲು ಪೋಲು ಅವರೇ ಸ್ವಂತ ಆಯ್ಕೆ ಮಾಡ್ಬಿಟ್ರ ಅಂದ್ರೆ ಇಲ್ಲ ಯಾವುದೇ ಸ್ವಂತ ಸೆಲೆಕ್ಷನ್ ಅಲ್ಲಿ ಆಗ್ಲಾ ಸಭೆ ಮುಖಾಂತರ ತಿಮ್ಮೊತ್ತಿನ ಏನ್ ಮಾಡಿದಾರೆ ಅವ್ರಲ್ಲಿ ಅಪೋಸ್ಟ್ಲ್ ಪೋಲು ಈ ಒಂದು ಕೆಲ್ಸಕ್ಕೆ ಆಯ್ಕೆ ಮಾಡಿರೋದು ನೋಡ್ತಿರಿ ಅದ್ರ ಆಯ್ಕೆ ಮಾಡಿದ ನಂತರ ಏನಪ್ಪಾ ಮಾಡ್ತಾರೆ ಅಂದ್ರೆ ಅವ್ರನ್ನ ಅನೇಕ ಸಭೆಗಳಿಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಆ ಸೇವೆಗಾಗಿ ಏನ್ ಮಾಡ್ತಾರೆ ಅವ್ರನ್ನ ಅವ್ರನ್ನ ಕಳ್ಸಿ ಅಂತ ಹೇಳ್ತಾರೆ ಅದರ ಸೊ ಆ ರೀತಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನ್ ಹೇಳ್ತಾರೆ ದೇವರು ಆ ಸಭೆಗೆ ಬೆಳೆಸೋದಿಕ್ಕೆ ತಕ್ಕ ತಕ್ಕ ಸಮಯದಲ್ಲಿ ಸರಿಯಾದ ಕುರುಬುಗಳ್ ಏನು ಮಾಡ್ತಾರೆ ಕರೆಕ್ಟಾಗಿ ಅಲ್ಲಿ ಕಳ್ಸಿಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕು ಇದು ನಾವು ಹೆಂಗಪ್ಪ ಗುರ್ತಿಡಿಬೇಕು ಅಂತಂದ್ರೆ ಅವ್ರ ಜೀವಿತ ಏನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಒಂದು ಗಾಡ್ಲಿ ಲೈಫ್ ಇದ್ದಿರಬೇಕು ದೇವ್ರಿಗೆ ಭಯ ಭಕ್ತಿಯಾಗಿ ಬಡವರಾಗಿರ್ಬೇಕು ಎರಡನೇದು ತುಂಬಾ ದೀನ ಮನೋಭಾವ ಏನಾಗಿರ್ಬೇಕು ಅವರಲ್ಲಿ ಇರಬೇಕು ಆಮೇಲೆ ತ್ಯಾಗ ಮನೋಭಾವ ಏನಾಗಿರ್ಬೇಕು ಅವರಲ್ಲಿ ಅಲ್ಲಿ ಇರಬೇಕು ಆಮೇಲೆ ಯಾವುದೇ ರೀತಿ ಏನ್ರಿ ಘನತೆ ಗೌರವಕ್ಕೆ ಆಸೆ ಪಡೋದಾಗ್ಲಿ ಅಥವಾ ಅದಕ್ಕಾಗೆ ಕುತಂತ್ರ ಮಾಡೋದಾಗ್ಲಿ ಈ ಸ್ಕೀಮ್ ಗಳು ಮಾಡೋ ಒಂದು ಮೆಂಟಾಲಿಟಿ ಸೈಕಾಲಜಿ ಅವರಲ್ಲಿ ಏನಾಗಿರ್ಬಾರ್ದು ಇರ್ಲೇ ಅಂತ ಅಂತ ಹೇಳ್ತಾರೆ ಅಲ್ಲರ ಅದ್ಗೆ ನೋಡ್ಬೇಕ್ರೆ ಏನ್ರಿ ಇದು ಮಾತ್ರ ಅಲ್ಲ ಏನ್ರಿ ಅವರು ಒಂದು ಬೈಬಲ್ ಸ್ಟಡಿಯಲ್ಲಿ ಏನ್ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಸತಿಯಲ್ಲಿ ಬೆಳೆಸೋರ್ ಯಾವ ಯಾವ್ ತರ ಅಂತ ನೋಡೋದಾದ್ರೆ ಥಾಟ್ಫುಲ್ ಬೈಬಲ್ ಸ್ಟಡಿ ಅಂತ ಹೇಳ್ತಾರೆ ಏನು ಥಾಟ್ಫುಲ್ ಬೈಬಲ್ಸ್ ರೀ ಸುಮ್ಮನೆ ನಾವು ಹೇಳೋದು ನೀವೆಲ್ಲ ಕೇಳ್ಕೊಂಡು ಹೋಗೋದು ಆಗಿರ್ಬಾರ್ದು ಇಂಟ್ರ್ಯಾಕ್ಟಿವ್ ಇಂಟ್ರ್ಯಾಕ್ಟಿವ್ ಅಂದರೆ ಅವ್ರನ್ನಲ್ಲಿ ಏನ್ರಿ ಒಂದು ಕ್ವಶನ್ಸ್ಗಳು ಉದ್ಭವ ಆಗಿ ಅವರಲ್ಲಿ ಏನಂತಾರೆ ಎಕ್ಸ್ಪ್ರೆಸ್ ಮಾಡೋ ಥರ ಏನಾಗಿರ್ಬೇಕು ಅಲ್ಲಿ ಅಲ್ಲಿ ಒಂದು ಮೀಟಿಂಗ್ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರ ಸೊ ಅದಕ್ಕೆ ನಮ್ಮ ಅಲ್ಲಿ ಎಕ್ಸಾಂಪಲ್ ಕೂಡ ಕೊಡ್ತಾರೆ ತಿಲ್ಕಿರೋ ಸಭೆಯವರು ಏನಾಗಿದ್ರಂತೆ ಹಾಂ ಅವ್ರಕಿಂತ ಸದ್ಗುಣ ಅವ್ಳವರಾಗಿದ್ದರು ಅವರು ಅಪೋಸ್ಟ್ಲು ಪೌಲ್ ಹೇಳೋಂಥ ಮಾತುಗಳನ್ನ ಕೇಳಿ ಮನೆಗೋಗಿ ಏನು ಮಾಡಿದ್ರಂತೆ ಅವ್ರು ಹೇಳೋಂಥ ಮಾತು ಹೀಗೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಆ ಆತರ ಏನು ಮಾಡಬೇಕು ಅಂದ್ರೆ ಅವನ ಸೆಲ್ಫ್ ಮೋಟಿವೇಟ್ ಮಾಡಿ ಬೆಳ್ಸೋರಾಗಿರ್ಬೇಕು ಸುಮ್ಮನೆ ಯೂರೇ ಬೆಳೆದ್ಬಿಟ್ಟು ವಾರ ವಾರ ಇವರೇ ನಿಂತ್ಕೊಂಡ್ಬಿಟ್ಟು ಎಲ್ಲ ನಡ್ಸ್ಬಿಟ್ಟು ಮಿಕ್ಜನ ಡಮ್ಮಿ ಪೇಸ್ತಾರ ಮಾಡಿ ಕಳ್ಸೋದಲ್ಲ ಇವತ್ತೆಲ್ಲ ಲೋಕದ ಸಭೆಗಳು ಹೆಂಗೈತೆ ಹೇಳಿ ಹಂಗೆ ಸಭಾ ಸಭೆಯಲ್ಲಿರೋಂಥ ಜನಗಳು ಬರ್ತಾರೆ ಸುಮ್ಮನೆ ಬರ್ತಾರೆ ಬೈಬಲ್ ಇಟ್ಕೊಂಡು ಬರ್ತಾರೆ ಆ ಬೈಬಲ್ನ ತೆಗಿತಾರೋ ಇಲ್ವೋ ಅಂತ ಕೂಡ ಸಭಾಧ್ಯಕ್ಷ ಮಾಡೋದಿಲ್ಲ ನೋಡಕ್ ಹೋಗಲ್ಲ ಯಾಕೆ ಅಂದ್ರೆ ಅವ್ನ್ ಬೇಕು ಆಗಿಲ್ಲ ಬರಂಗಿರಿ ಬರ್ರಿ ಬಿಡಂಗಿರಿ ಬಿಡ್ರಿ ಅಂತ ಅಂದ್ಬಿಟ್ಟು ಸಂಬಳ ಏನಕ್ಕೆ ಇಂದ ಬರ್ತಾ ಇರ್ತಾರೆ ಅದನ್ನು ಕರೆಕ್ಟ್ ಇರ್ತಾರೆ ಮಾಡ್ತಾಯಿದ್ದಾರೆ ಹೋಗ್ತಾ ಇರ್ತಾರೆ ಸುಮ್ಮನೆ ಟಿಪ್ ಟಾಪ್ ಆಗಿ ಒಂದು ಡ್ರೆಸ್ ಹಾಕೊಂಡು ಕ್ಲೀನಾಗಿ ಬಂದು ನಿಂತ್ಕೊಂಡ್ಬಿಡ್ತಾರೆ ಆದರ ಕಾಣಿಕೆ ಆಗ್ತಕ್ಕಂಥ ಕಾಣಿಕೆ ಬರ್ತಾಯಿರ್ತಾರೆ ಅದರ ಇವ್ರು ಏನು ಇರ್ತಾರೆ ಇವ್ರಪ್ಪ ಅಂತ ಇವರು ಬೋಧನೆ ಮಾಡ್ತಾ ಇರ್ತಾರೆ ಆ ಬೋಧನೆ ಮಾಡೋದು ಯಾರು ನಿದ್ದೆ ಹೊಡಿತಾರೋ ಏನ್ ಮಾಡ್ತಾರೋ ಏನಾರ ಹೋಗಿ ಇವ್ರು ಪಾ ಏನು ಮಾಡೋದು ಯಾರಿಗೆ ಅರ್ಥ ಆಗ್ತಾರೋ ಬಿಡ್ತಾರು ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೋದು ಜನಗಳಿಗೆ ಹಿಂಗಿರ್ತಾರೆ ಅದೇ ಥರ ಓ ಇವರು ಹಿಂಗೆ ರೂಢಿ ಮಾಡ್ಕೊಂಡ್ಬಿಟ್ರಿಂದ ಇವ್ರು ಏನು ಮಾಡ್ತಾರೆ ಸುಮ್ಮನೆ ಬೈಬಲ್ ತೆರೀರ್ತಾರದು ಬೈಬಲ್ ತೆಗೆಯೋದು ಇಲ್ಲ ನೋಟ್ಸು ಬರಿಯಲ್ಲ ಅದ್ರಲ್ಲಿ ಅತ್ಲಾಗ್ ಏನೋ ಬೈಬಲ್ ತೆಗೆದು ವಾಕ್ಯಗಳ್ನು ಕೂಡ ಏನ್ ಮಾಡುದಿಲ್ಲ ನೋಡುದಿಲ್ಲ ಇವ್ರು ಹೇಳ್ತಾ ಇದೆಯೋ ಸತ್ಯನ ಇದ್ಯನ್ಬಿಟ್ಟು ಈ ತರ ಒಂದು ಸಭೆ ವೇಸ್ಟ್ ಏನೂ ಪ್ರಯೋಜನ ಇಲ್ಲ ದೇವ್ರ ಮಕ್ಳು ಸಭೆ ಅಂತ ಹೇಳ್ಬೇಕಾದ್ರೆ ಇಂಟ್ರಾಕ್ಷನ್ ಏನಾಗಿರ್ಬೇಕು ಮುಖ್ಯವಾಗಿ ಇರಬೇಕು ಏನ್ ಇಂಟ್ರಾಕ್ಷನ್ ಒಬ್ಬರನ್ನ ಅಂತ ರೀತಿಲಿ ಏನಾಗಿರ್ಬೇಕು ಇರ್ಬೇಕು ನೋಡಿ ಇವತ್ ನಾವು ಈ ಬೈಬಲ್ ಇಷ್ಟೊಂದೆಲ್ಲ ನೋಡ್ತಿರ್ ಗೊತ್ತಾ ನಾವು ತಪ್ಪು ಪೋಲ್ ಬಗ್ಗೆ ನೋಡ್ತೀರಿ ಯೇಸುಕು ಜೊತೆಗಿರೋ ಅಪೋಸಸ್ ಬಗ್ಗೆ ನೋಡ್ತೀರಿ ಆಮೇಲೆ ಅಪೋಸಸ್ ಆಗಿದ ನಂತರ ನೆಕ್ಸ್ಟ್ ಯಂಗರ್ ಜನರೇಷನ್ಸ್ ಬಗ್ಗೆ ಎಲ್ಲ ಅಲ್ಲಿ ಓದ್ತಿರಲ್ವ ಇವೆಲ್ಲ ಅವ್ರು ಹೆಂಗ್ ಬೆಳೆಸಿದ್ರು ಅಲ್ದ್ರ ತಾವೇ ಯಾವಾಗ ಇರಬೇಕು ತಮ್ಮ ಇನ್ನೊಮ್ಮೆ ಇಷ್ಟು ಯಾರು ಬರ್ದಿರ ಹಂಗೆ ಆ ಒಂದು ಸ್ಥಾನಕ್ಕೆ ಹಂಗೆ ಜಾಗರಕತೆ ನಿಂದಿದ್ರ ಅಂತ ಇಲ್ಲ ತಾವು ಇಲ್ದಿರೋಂಥ ಪಕ್ಷದಲ್ಲಿ ಮತ್ತೊಬ್ಬರು ಸ್ಥಾನಕ್ಕೆ ಬಂದು ನಿಂತಿ ಏನಾಗಬೇಕು ಸಭೆನ ನಡ್ಸಂತ ರೀತಿಯಲ್ಲಿ ಮಾಡೋರು ಮತ್ತೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟೆ ಮಾಡೋರು ಬೆಳೆಸೋರು ಅಲ್ದರ ಇವಾಗ ಅಪೋಸ್ ಪೋಲು ಅಥವಾ ಅಪೋಸ್ಟ್ ಪೀಟರ್ ಹೋಗಿದ ತಕ್ಷಣ ಅಪೋಸ್ಟ್ ಪೀಟರ್ ಮಗನ ಕೋಪ್ಬಿಟ್ರ ನಾನು ಕಂದ ನಾನು ಹೋಗ್ತಾ ಇದ್ದೀನಿ ನನ್ನ ಪಟ್ಟಾಭಿಷೇಕ ನೀನು ತಗೋ ನೀನು ದಯವಿಟ್ಟು ಚೆನ್ನಾಗಿ ನಡ್ಸೋ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲ ಅಲ್ವಾರ ಯಾರ ಮಾಡಿದ್ರ ಯಾರು ಏನ್ ಮಾಡಕೋಗಿಲ್ಲ ಹೋಗಿಲ್ಲ ಮಾಡಕೋಗಿಲ್ಲ ಯೋಗ್ಯವಾದ ಯೋಗ್ಯವಾದವನ್ಗೆ ಏನು ಮಾಡೋರಂತೆ ಆ ಒಂದು ಸ್ಥಾನನ ದೇವರು ಸಭೆ ಆಯ್ಕೆ ಮುಖಾಂತರ ಮಾಡೋದಲ್ಲೇ ಅಲ್ಲಿ ಕೊಟ್ಟಿರೋರು ಸೊ ಸಭೆ ಆಯ್ಕೆ ಹೆಂಗಿರಬೇಕು ಅಂತಂದ್ರೆ ಏನ್ರಿ ಸತ್ಯವೇದದ ವಾಕ್ಯದ ಪ್ರಕಾರ ಏನಾಗಿರ್ಬೇಕು ಅಂತಂದ್ರೆ ಸತ್ಯ ವಾಕ್ಯನ ಏನ್ ಮಾಡ್ಬೇಕಂತೆ ದಿನ ವಾಕ್ಯನ ಓದೋದಕ್ಕೆ ಪ್ರೇರಣೆ ಮಾಡಂಥವನು ಅಂತ ಒಂದು ಕ್ಲಾಸ್ ಆಫ್ ಪೀಪಲ್ ಆಗಿರ್ಬೇಕಂತೆ ಅಲ್ವರ ಬಟ್ ನೆಕ್ಸ್ಟ್ ಹೇಳ್ತಾರೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ ಸಂಗೀತ ಅಷ್ಟೇ ಆದಾಗೂ ನಾವೀಗ ಸಭಾ ಚರಿತ್ರೆಯ ಮೂಲಕ ನಿರ್ಣಯಿಸುವಂತೆ ಸಂಘರ್ಷ ಮತ್ತು ಗೌರವವನ್ನು ಪ್ರೀತಿಸುವ ಸ್ಫೂರ್ತಿಯು ತ್ವರಿತಗತಿಯಲ್ಲಿ ನಮ್ರ ಶ್ರದ್ ಶ್ರದ್ಧೆ ಮತ್ತು ಸಾರ್ಥ ತ್ಯಾಗದ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಅದೇ ಸಮಯದಲ್ಲಿ ಸುಲಭವಾಗಿ ನಂಬುವಿಕೆ ಮತ್ತು ಮುಖಸ್ತು ಸ್ತುತಿ ಇವುಗಳ ಶಾಸ್ತ್ರ ಗ್ರಂಥಗಳ ಶೋಧನೆಯನ್ನು ಹಿಂದಕ್ಕೆ ಹಾಕಿದೆ ಇದರ ಫಲವಾಗಿ ಮೇಲ್ವಿಚಾರಕರುಗಳು ಅಧಿಕಾರ ಶಾಹಿಗಳಂತೆ ವರ್ತಿಸುತ್ತಾ ಕ್ರಮೇಣವಾಗಿ ಅಪೋಸ್ತಲರ ಮುಂತಾದವು ಮುಂತಾದವರ ಸಮಾನ ಸ್ಥಾನವನ್ನು ಕಳು ಕೇಳುವವರಾಗಿದ್ದಾರೆ ಕಡೆಗೆ ಅವರಲ್ಲಿಯೇ ಕೆಲ ಸಂಘರ್ಷಣೆ ಉಂಟಾಗಿ ಕೆಲವರು ತಮ್ಮನ್ನು ಪ್ರಧಾನ ಬಿಶೋ ಬಿಶೋಪರೆಂದು ಕರೆದುಕೊಂಡು ಪ್ರಮ ಈ ಪ್ರಧಾನ ಬಿಷೇಪರ ಬಿಷೇಪರುಗಳಲ್ಲಿಯೇ ಸಂಘರ್ಷ ಉಂಟಾಗಿ ಅವರಲ್ಲಿ ಒಬ್ಬರು ಪೋಷರ ಸ್ಥಾನಕ್ಕೆ ಏರುತ್ತಾರೆ ಇದೇ ರೀತಿಯ ಉತ್ಸಾಹವು ಪೋಷರಲ್ಲಿ ಮಾತ್ರವಲ್ಲ ಅದರಿಂದ ತಪ್ಪು ಮಾರ್ಗಕ್ಕೆ ಎಳೆಯಲ್ಪಟ್ಟಿರುವವರೆಲ್ಲರಿ ಎಳೆಯಲ್ಪಟ್ಟವರಲ್ಲಿಯೂ ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದ ಪ್ರಮಾಣದಲ್ಲಿ ಉಂಟಾಗುತ್ತಿದ್ದು ಮೂಲ ರೂಪದ ಸರಳ ವ್ಯವಸ್ಥೆಯು ಮಾಯವಾಗಿದೆ ಇದರ ಪರಿಣಾಮವಾಗಿ ನಾವು ಇಂದು ಮೂಲಸಭೆಯಲ್ಲಿ ಕಂಡುಬಂದು ವ್ಯವಸ್ಥೆಯಲ್ಲಿ ಅಂದರೆ ಯಾವುದೇ ಯಾವುದೇ ಪಂಥ ಪಂಥದ ಹೆಸರಿಲ್ಲದೆ ಕೆಲವರಿಂದ ಹಲವರ ಮೇಲೆ ಯಾವುದೇ ವೈಭವ ಗೌರವ ಮತ್ತು ಅಧಿಕಾರವಿಲ್ಲದೆ ಯಾಜಕ ಮತ್ತು ಸಾಮಾನ್ಯನೆಂಬ ವಿಭಾಗ ವಿಭಾಗಗಳಿಲ್ಲದೆ ಇದ್ದ ರಚನೆಯನ್ನು ಇಂದು ಅದು ಒಂದು ವ್ಯವಸ್ಥೆ ಆಗಿರಲಿಲ್ಲವೆಂದು ಪರಿಗಣಿಸಲಾಗುತ್ತದೆ ನಾವು ಈ ಗೌರವಾನ್ವಿತ ಗೌರವಾನ್ವಿತವಲ್ಲದರೊಡನೆ ನಮ್ಮ ಸ್ಥಾನವನ್ನು ಗುರುತಿಸಿಕೊಳ್ಳಲು ಅದಿಸ ಸಭೆಯ ಉದಾಹರಣೆಯನ್ನು ನಕಲು ಮಾಡಲು ಮತ್ತು ಅದೇ ರೀತಿಯ ಸ್ವತಂತ್ರ ಮತ್ತು ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಂತೋಷಿಸುತ್ತೇವೆ ಆಮೇಲೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಇದೇನಾಯ್ತು ಅಂದ್ರೆ ಸಭೆಯ ಒಂದು ಇತಿಹಾಸದಲ್ಲಿ ನಾವು ನೋಡ್ತಾ ಹೋದಂದ್ರೆ ಇದೇನಾಗ್ಬಿಡ್ತು ಈ ಒಂದು ನಮ್ಮ ಆದಿ ಸಭೆಯಲ್ಲಿ ಇದ್ದಂತ ಅಪುಸ್ತಾದಂತ ಸಭೆಯಲ್ಲಿ ಒಂದು ಇದ್ದಂತ ಒಂದು ವ್ಯವಸ್ಥೆಗಳು ಬರ್ತಾ ಬರ್ತಾ ಏನಾಯ್ತದ ಅದು ಒಟ್ಟಾಯ್ತು ಯಾವ ತರ ಆಗೋಯ್ತು ಅಂದ್ರೆ ಈ ಒಂದು ಏನಂತಾರೆ ಸಭಾಧ್ಯಕ್ಷಗಳ ನಡುವೆ ಕಾಂಪಿಟೇಷನ್ ಏನಾಗೋಯ್ತು ಅಲ್ಲಿ ಶುರು ಆಗೋಯ್ತದ ಹೊಟ್ಟೆ ಕಿಚ್ಚು ದ್ವೇಷ ಸ್ಥಾನಕ್ಕಾಗಿ ಆಸೆ ಪಡೋ ಗೌರವಕ್ಕಾಗಿ ಆಸೆ ಪಡ್ದು ಅಲ್ವರ ಇದೇನಬಿಡ್ತೋ ಶುರು ಆಗ್ಬಿಡ್ತೋ ಅಲ್ವರ ಆಮೇಲೆ ತಾನು ಇರುವಂತ ಸ್ಥಾನದಲ್ಲಿ ಮತ್ತೊಬ್ರು ಬರದೇ ರೀತಿ ಮಾಡೋದು ಆ ಕಾಲ ಎಳಿವಿಕೇನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಸೆಲ್ಫ್ ಸ್ಯಾಕ್ರಿಫೈಸ್ ಏನಾಯ್ತು ಓಟೋಗಿಬಿಡ್ತು ತುಂಬಾ ದೀನವಾಗಿ ತಗ್ಗಿಸ್ಕೊಂಡಂತ ಮನೋಭಾವ ಏನಾಯ್ತ ಅಲ್ಲಿ ಅಲ್ಲಿ ಹೋಗ್ತಾ ಓಟೋಗ್ಬಿಡ್ತು ಆಮೇಲೆ ಡಿಕ್ಟೇಟರ್ ಶಿಪ್ ಏನಾಗ್ಬಿಡ್ತು ಬಂದ್ಬಿಡ್ತು ಡಿಕ್ಟೇಟರ್ಶಿಪ್ ಅಂತಂದ್ ಏನು ತಾನು ಹೇಳೋದ್ ಏನ್ ಮಾಡ್ಬೇಕು ಕೇಳಂತದ್ದು ಅದ ತಾನು ಹೇಳದ್ ನ ಬೇಕಾರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ರಿ ಒಂದು ಪೊಲಿಟಿಕಲ್ ಆಗಿ ಹ್ಯಾಂಡಲ್ ಮಾಡಿ ಸಪ್ರೆಸ್ ಒಂದು ಏನ್ರಿ ಒಂದು ಕ್ಯಾರೆಕ್ಟರ್ ಬಳ್ದವಾಗ ಏನಂತಾರೆ ಸಭೆಯಲ್ಲಿ ಏನ್ರಿ ಗೊಂದಲಗಳು ಬರಕ್ ಏನಾಯ್ತಾ ಅಲ್ಲಿ ಶುರು ಆಯ್ತು ಅವಾಗ ಸಭೆಯಲ್ಲಿ ಹೊಂದಾಣಿಕೆ ಹೋಗಿ ಸಭೆಯಲ್ಲಿ ಏನಾಯ್ತಂದ್ರೆ ಜಗಳ ಒಟ್ಟೆ ಕಿಚ್ಚು ದ್ವೇಷ ಏನ್ರಿ ಈ ಮತ್ಸರ ಆಮೇಲೆ ರೈವಲ್ರಿ ಅಂತ ಹೇಳ್ತಾರೆ ಅಲ್ವರ ಏನ್ರಿ ಎನಿಮಿಟಿ ಏನಾಯ್ತು ಅಲ್ಲಿ ಬಿತ್ತನೆ ಅಲ್ಲಿ ಮಾಡಕ್ ಏನೈತಲ್ಲಿ ಅಲ್ಲಿ ಶುರು ಆಯ್ತು ಅಲ್ಲರ ಯಾವ ರೀತಿ ಅಂತಂದ್ರೆ ಏನ್ರಿ ನಮ್ಮ ಇವಾಗ ಐತ್ಕೊಂಡಿದ್ದೆ ನಮ್ಮ ಗವರ್ಮೆಂಟ್ ನಮ್ಮ ಗೌರ್ಮೆಂಟ್ ವಿರುದ್ಧ ಯಾವ ಪಕ್ಷದವ್ರು ಮಾತಾಡೋದು ಅಂದ್ರೆ ಮಾರದೇ ದಿನ ಇಮ್ಮೇಟ್ ಆಗಿ ಅವ್ರ ಮನೆಗೆ ಏನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗ್ಬಿಟ್ಟು ರೈಡ್ ಮಾಡ್ಬಿಡ್ತಾರೆ ಅಲ್ದರ ಯಾಕೆ ಅವ್ರ ಮೇಲೆ ಮಾತ್ರ ಮಾಡಬೇಕು ಹಂಗಾರೆ ಇಡೀ ಪೊಲಿಟಿಕಲ್ ಡಿಪಾರ್ಟ್ಮೆಂಟು ಎಲ್ಲರೂ ಸಿದ್ಧವಾಗಿದ್ದಾರೆ ಅವ್ರು ಮಾತ್ರ ಕರೆಪ್ಟಾ ಅಂತ ನೋಡಿದ್ರೆ ಬೆದರಿಕೆ ಇದ್ದರಿಕೆ ಇವ್ರನ್ನ ರೇಡ್ ಮಾಡಿ ಅಂಥವ್ರನ್ನ ಅರೆಸ್ಟ್ ಮಾಡಿಸಿ ಅಂಥವ್ರಿಗೆ ಇಲ್ದಿರೋ ರೀತಿಲೆಲ್ಲ ಒಂದು ಹಿಂಸೆಗಳು ಕೊಟ್ಟವಾಗ ಅದನ್ನ ನೋಡಿ ಮಿಗ್ದವ್ರಿಗೆ ಏನ್ ಮಾಡೋದು ಭಯಾನ ಕ್ರಿಯೇಟ್ ಮಾಡೋದು ಈ ಭಯಾನ ಕ್ರಿಯೇಟ್ ಮಾಡಿ ಮಿಕ್ದವರು ಇವ್ರು ಹೇಳೋದನ್ನ ಕೇಳ್ಕೊಳ್ಳೋ ರೀತಿಯಲ್ಲಿ ಏನು ಮಾಡದ ಸಪ್ರೆಸ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಬಿಡ್ತು ಅಂದ್ರೆ ಇದು ಸಭೆಯಲ್ಲಿ ಏನ್ಬಿಡ್ತೇ ಅಲ್ಲಿ ಬೆಳೆದಕ್ಕೆ ಇದೇ ಏನಾಯ್ತು ನೆಕ್ಸ್ಟ್ ಹಂಗೆ ಬೆಳಿತಾ ಬೆಳೀತಾ ಬೆಳೀತಾ ಒಂದು ಮುಖ್ಯವಾದ ಸ್ಥಾನಕ್ಕೆ ಆಸೆ ಪಡೋದೇನಾಯ್ತಲ್ಲೇ ಅಲ್ಲಿ ಬಂತು ಯಾವ ತರ ಆಸೆ ಪಟ್ರು ಎಂದ್ರೆ ಆರ್ಚ್ ಬಿಷಪ್ ಬಿಷಪ್ ಅಲ್ಲಿ ಆರ್ಚ್ ತುಂಬಾ ಮುಖ್ಯವಾಗಿರೋ ಬಿಷಪ್ ಅಂತ ಬಂತು ಆಮೇಲೆ ಈ ಆರ್ಚ್ ಬಿಷಪ್ ಗಳ ನಡುವೆ ಅಲ್ಲಿ ಜಾ ಅಲ್ಲೇ ಒಂದು ಗೊಂದಲೇಶ್ವರ ಆಗಿ ತಿರ್ಗಾನ್ ಹಾಕ್ಬಿಟ್ರಂತೆ ಪೋಪ್ ಅಂತ ಏನಾಗಿದೆ ಹಿಂಗೆ ಹಿಂಗೆ ಉಟ್ಕೊಂಡಿದ್ದು ಅಲ್ವಾರ ಸೌದಿ ನೋಡ್ ಬೇಕಾದ್ರೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಆದಿ ಸಭೆಯಲ್ಲಿ ಸಿಂಪ್ಲಿಸಿಟಿ ಏನಾಯ್ತಲ್ಲೇ ಸಭೆಯಿಂದ ಕಂಪ್ಲೀಟ್ ಆಗಿ ಓಟ್ ಅದರ ಎಲ್ಲಾ ಘನತೆ ಗೌರವ ಮಾನಕ್ಕಾಗಿ ಏನಂತ ಎಲ್ಲ ಈ ತರ ಎಂತರ ಶುರು ಮಾಡಿದ್ರು ಅವಾಗ ಸಭೆ ಎರಡು ಭಾಗ ಆಗೋಯ್ತು ಅಂದ್ರೆ ಕ್ಲರ್ಜಿ ಅಂತ ಇನ್ನೊಂದು ಲೈಟಿ ಅಂತ ಅದರ ಕ್ಲರ್ಜಿ ಅಂದ್ರೆ ಏನ್ರಿ ಸಭಾಧ್ಯಕ್ಷರು ಸಭೆ ನಡೆಸೋರು ಅದರ ತುಂಬಾ ಗೌರವದ ತುಂಬಾ ಸೀನಿಯರ್ಗಳು ತುಂಬಾ ಹಿರಿಯರು ಅಂತ ಸಭಾಧ್ಯಕ್ಷರು ಇರಬೇಕಾದ್ರೆ ಅವ್ರು ಕ್ಲೆಜ್ಜೆ ಹೇಳಿರ್ಬೇಕು ಲೈಟಿಂಗ್ ಯಾರು ಅಂದ್ರೆ ಸುಮ್ಮನೆ ಜನಗಳು ಬಂದು ಹೋಗೋರು ಸಾಮಾನ್ಯ ಜನಗಳು ಅಂದ್ರೆ ಈ ತರ ಏನ್ ಬಿಡ್ತಲ್ಲೇ ಬೈಫಿಕೇಶನ್ ಆಗ್ಬಿಡ್ತು ಅಲ್ವರ ಇವ್ರು ಈ ತರ ದಬ್ಬಾಳಿಕೆ ಮಾಡೋದ್ರಿಂದ ಅಲ್ಲಿ ಪಾಪ ಸಾಮಾನ್ಯ ಜನಗಳು ಏನ್ ಮಾಡತ್ತಿ ಇವ್ರಿಗೆ ಇವ್ರಿಗೆ ಅದನ್ನ ಶುರು ಮಾಡಿದ್ರು ಯಾ ಗೌರವ ಕೊಡೋಕೆ ಶುರು ಮಾಡಿದ್ರು ಯಾಕೆ ಗೌರವ ಕೊಡ್ಲ ನೆಕ್ಸ್ಟ್ ಏನ ಮಾಡ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಲ್ವ ಅದಕ್ಕೇನ ಈ ತರ ಭಯದಿಂದಾನೇ ಇವ್ರ ಕಡೆ ಏನಾದ್ರು ಸಪ್ರೈಸ್ ಆಗದಿಕ್ಕೆ ಶುರು ಆಗ್ಬಿಟ್ರು ಇದನ್ನ ಇನ್ನ ಅಡ್ವಾಂಟೇಜ್ ತಗೊಂಡ್ ತಗೊಂಡು ತಗೊಂಡ್ ತಗೊಂಡು ಏನ್ರೀ ಇವರೇ ಒಂದ್ ದೊಡ್ಡ ಹಿರಿಯರ್ ತರ ಏನ್ ಮಾಡ್ರಿ ಅಲ್ಲಿ ತಿರ್ಗಾಡಕ್ಕೆ ಅಲ್ಲಿ ಶುರು ಮಾಡಿ ಈ ಥರ ಏನೈತಾರೆ ಸಭೆಯಲ್ಲಿ ಏನ್ರಿ ಒಂದು ತಪ್ಪಾದ ಒಂದು ಆರ್ಗನೈಜೇಷನ್ ಸಭೆಯಲ್ಲಿ ಬರಕೆ ಶುರು ಆಯ್ತದ ಇವಾಗ ಹೇಳ್ತದೆ ದೇವ್ರ ಮಕ್ಳಲ್ಲಿ ಈ ಥರ ಇರಬಾರ್ದು ನಾವು ದೇವ್ರಿಗೆ ತುಂಬ ಸ್ತೋತ್ರ ಹೇಳಬೇಕು ನಮ್ಮಲ್ಲಿ ಆ ಥರ ಇಲ್ಲ ಅಂತಂದ್ರೆ ನಿಜವಾಗ ವೇ ವೆರಿ ಗ್ರೇಟ್ಫುಲ್ ಅಂತ ಹೇಳ್ತಾರೆ ಆದರೆ ಇದು ಏನ ಬಿಡಿದ್ರೆ ಇದು ಸರ್ವ ಸಾಮಾನ್ಯ ಆಗ್ಬಿಡುತ್ತ ಇವತ್ತು ಲೋಕದಲ್ಲಿ ಅಲ್ದಾರ ಅದಕ್ಕೆ ಬೇಕಾದ್ರೆ ಏನ್ರಿ ಇದು ಸಾಮಾನ್ಯವಾಗಿರೋದ್ರಿಂದ ದಿಸ್ ಇಸ್ ದ ಸ್ಪಿರಿಟ್ ಅಲ್ದಾರ ಅದಕ್ಕೆ ಹೇಳ್ತಾರಲ್ಲ ಸೇತಾನ್ನ ಉಳ್ಳಿಗೆ ಬೀಳುವಂಥದ್ದು ಸೇತನ್ ಮಾಡಿದ ಕೆಲಸ ಏನು ಅಂದ್ರೆ ಡಿವೈಡ್ ಅಂಡ್ ರೂಲ್ ಅದರ ಭಿನ್ನಾಭಿಪ್ರಾಯಗಳನ್ನ ತರ್ತಾನೆ ಕಲ್ಮಶಗಳನ್ನ ತರ್ತಾನೆ ಸಭೆ ಏನ್ ಮಾಡ್ತಾನೆ ಹೊಡಿತಾನೆ ಹೆಸುಗುಸ್ ಹೇಳ್ತಾರಲ್ಲ ಒಂದ್ ಕಡೆ ಒಂದ್ ಪ್ರವಾದ್ಞ ಮಾತ್ರ ಹೇಳ್ತಾರಲ್ಲ ಹಾ ಕುರುಬನ್ನ ಹೊಡಿತಾರೆ ಕುರಿಗಳು ಏನಾಗ್ತವೆ ಚದ್ರ ಹೋಗ್ತಾರೆ ಸೇತನ್ ಮಾಡೋ ಕೆಲಸಾನೆ ಅದು ಅದರ ಯಾರನ್ನ ಹೊಡಿತಾನೆ ಅಂದ್ರೆ ಕುರುಬನ್ನ ಹೊಡಿತಾನೆ ಹೊಡಿತಾನೆ ಕುರುಬನ್ನ ನೋಡಿದ್ರೆ ಆಟೋಮೆಟಿಕ್ ಆಗ ಕುರಿಗಳು ಏನೋ ಬಿಡ್ತವೆ ಚದ್ರ ಅಂತ ಹೇಳಿದ್ರೆ ಅದಕ್ಕೆ ನೋಡ್ಬೇಕ್ರೆ ನಾವು ಒಂದು ಒಂದು ಆದಂತ ಒಂದು ಆರ್ಗನೈಸೇಷನ್ ಯಾವ ತರ ಇತ್ತು ಅಂತ ಹೇಳ್ತಾರೆ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದ ಸಭಾ ಹಿರಿಯರಿಗಾಗಿ ಎಲ್ಲಾ ಮೇಲ್ವಿಚಾರಕರುಗಳು ಪರಿಪಾಲಕರುಗಳು ಚಿಯೋನಿನ ಶ್ರೇಯಸ್ಸನ್ನು ಕಾದುಕೊಂಡಿರುವವರು ಕೆಲವರು ಸ್ಥಳೀಯರಾಗಿ ಮತ್ತೆ ಕೆಲವರು ವಿಶಾಲವಾದ ಅರ್ಥದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ತಲಾಂತು ಮತ್ತು ಸಾಮರ್ಥ್ಯಕ್ಕನುಸಾರವಾಗಿ ದೇವರ ಹಿಂಡಿನ ಸಾರ್ವತ್ರಿಕರಾಗಿ ಸೇವೆ ಸಲ್ಲಿಸಬಹುದು ಅವರ ವಿದ್ಯಾರ್ಹತೆ ಅವರಿಗೆ ಅನುಕೂಲವ ಅನುಕೂಲಕರವಾಗಿದ್ದು ಪರಿಸ್ಥಿತಿಗಳು ಅನುಮತಿಸುವುದಲ್ಲಿ ಅವರ ಸತ್ಯವನ್ನು ಹೊಸದಾಗಿ ಕಲಿಯ ಕಲಿಯಲು ಪ್ರಾರಂಭಿಸುವವರ ಪ್ರಾರಂಭಿಸಿರುವಂತರಿಗೆ ಬೋಧಿಸಬಹುದು ಸುವಾರ್ತೆಯನ್ನು ಕೇಳುವ ಕಿವಿ ಉಳ್ಳವರನ್ನು ಕಂಡುಕೊಳ್ಳುವುದು ಕೆಲವರು ಸಾಮಾಜಿಕ ರೀತಿಯ ವಿಶೇಷ ಅರ್ಹತೆಯುಳ್ಳವರಾಗಿದ್ದು ಸಭಾಪಾಲಕರಂತೆ ಕುರುಬರಂತೆ ಹಿಂಡಿನ ಸೇವೆ ಮಾಡಬಹುದು ಅವರು ದೇವಜನರ ಹಿತವನ್ನು ಕಾಪಾಡುವಂತೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರ ಮನೆಗಳನ್ನು ಸಂದರ್ಶಿಸುವುದರ ಮೂಲಕ ಅವರನ್ನು ಕುರಿತುಂಬಿಸುವುದರ ಮೂಲಕ ಬಲಪಡಿಸುವುದರ ಮೂಲಕ ಕುರಿ ವೇಷದ ತೋಳಗಳಿಂದ ಅವರನ್ನು ರಕ್ಷಿಸುವುದಕ್ಕಾಗಿ ಅವರನ್ನು ಒಂದಾಗಿ ಇಡಬಹುದು ಇಲ್ಲವಾದಲ್ಲಿ ಆ ಕುರಿ ತೋಳಗಳು ಅವರನ್ನು ಕಚ್ಚಿ ನಾಶ ಪಡಿಸುವುದು ಪ್ರವಾದಿ ಪ್ರವಾದಿಗಳಿಗೂ ಸಹ ಸೇವೆ ಮಾಡಲು ವಿಶೇಷ ಅರ್ಹತೆ ಅರ್ಹತೆಗಳಿದ್ದವು ಥ್ಯಾಂಕ್ ಯು ಸರ್ ಸತ್ಯ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಸಭಾಧ್ಯಕ್ಷರಲ್ಲಿ ಅನೇಕ ಒಂದು ಏನ್ರಿ ಕೆಲಸಗಳು ಇತ್ತು ಅಂತ ಕೂಡ ನಾವೇನ್ ಮಾಡ್ತಾರೆ ಹೇಳ್ತಾರೆ ಒಂದು ಬ್ಬಿಟ್ಟು ಸುವಾರ್ಥಿಕರು ಅಂತ ಹೇಳ್ತಾರೆ ಅಲ್ಲಿ ಇವ್ಯಾಂಜುಲಿಸ್ಟ್ ಅಂತ ಹೇಳ್ತಾರೆ ಏನಪ್ಪ ಇವ್ಯಾಂಜಲಿಸ್ಟ್ ಏನಪ್ಪಾ ಮಾಡ್ತಾ ಇದ್ರು ಅಂತಂದ್ರೆ ಹೊಸೊಬ್ಬರಿಗೆ ರ ಹೊಸೊಬ್ಬರಿಗೆ ಯಾರಿಗೆ ಕೇಳೋಂಥ ಕಿವಿಗಳಿದೆಯೋ ಅವ್ರಿಗೆ ಏನ್ ಮಾಡ್ತಾರೆ ಸುವಾರ್ಥೆ ನಾವ್ ಏನ್ ಮಾಡ್ತಾ ಇದ್ರು ಅವರು ಅವ್ರು ಸಾರ್ತಾ ಇದ್ರು ಹೇಳ್ತಾರೆ ಅಂದ್ರೆ ಆಮ್ ನೆಕ್ಸ್ಟ್ ಪಾಸ್ಟರ್ ಗಳು ಅಂತ ಹೇಳ್ತಾರೆ ಪಾಸ್ಟರ್ ಹತ್ರ ಕುರುಬಾ ಅಥವಾ ಶಪರ್ಡ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಇವ್ರು ಏನಂತಂದ್ರೆ ಒಂದು ಆಲ್ರೆಡಿ ಸತ್ಯಲ್ಲಿ ಯಾರು ಬಂದಿದ್ದಾರೋ ಆ ಸತ್ಯಲ್ಲಿ ಬಂದಿರೋಂಥ ಒಂದು ಸಹೋದರಗಳನ್ನ ಸೋದರಿಗಳನ್ನ ಏನ್ರಿ ಪ್ರತ್ಯೇಕವಾಗಿ ಬೆಳ್ಸ ಕಾನ್ಸಂಟ್ರೇಷನ್ ಮಾಡಿ ಅವ್ರ ಮನೆಗೆ ವಿಚಾರ ವಿಸಿಟ್ ಮಾಡೋದಾಗ್ಲಿ ಅಥವಾ ಸತ್ತಿನಲ್ಲಿ ಬೆಳ್ಸಂಥ ವಿಚಾರಗಳಾಗ್ಲಿ ಅದರ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಬೇಕು ಆ ಪ್ರೋತ್ಸಾಹ ಮಾಡೋಂಥ ಒಂದು ಕೆಲಸಗಳು ಏನು ಮಾಡ್ತಾ ಅವರು ಮಾಡ್ತಾ ಅದು ಮಾತ್ರ ಅಲ್ಲ ಏನ್ರಿ ತೋಳಗಳು ಕುಡಿಗಳು ವೇಷ ಹಾಕೊಂಡು ಯಾರೋ ಬರ್ತ ಸಂದರ್ಭದಲ್ಲಿ ಅದರಿಂದ ಎಚ್ಚರಿಕೆಯಿಂದ ಆ ಹಿಂಡನ್ನ ಕಾಪಾಡಕ್ಕೆ ಏನು ಮಾಡ್ತಾರೆ ತುಂಬಾ ಅಲ್ಲಿ ಏನಂತಾರೆ ಜಾಗೃಕತೆ ಆಗಿರ್ತಾರ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಇದಲ್ದಿರ ಪ್ರವಾದನೆ ಪ್ರವಾದಿಗಳು ಕೂಡ ಇದ್ರು ಅಂತ ಹೇಳ್ತಾರೆ ಆ ಪ್ರವಾದಿಗಳು ಅಂದ್ರೆ ಏನು ಅಂತ ಅರ್ಥ ನಾವೇನು ಮಾಡೋಣ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಅಮೃತ ಸಿಸ್ಟ್ ಓದ್ಬೋದಾ ಹ್ಮ್ ಬ್ರದರೇನೆ ಪ್ರವಾದಿ ಎಂಬ ಪದವನ್ನು ಇಂದು ಸಾಮಾನ್ಯವಾಗಿ ಮೊದಲಿನಂತೆ ವಿಶಾಲವಾದ ಅರ್ಥದಲ್ಲಿ ಉಪಯೋಗಿಸುತ್ತಿಲ್ಲ ನಿಜವಾಗಿ ಹೇಳುವುದಾದರೆ ಇದನ್ನು ದಿವ್ಯಜ್ಞಾನಿ ಅಥವಾ ಕಾಲಜ್ಞಾನಿ ಎಂಬಂತೆ ಅರ್ಥೈಸಲಾಗಿದೆ ಪ್ರವಾದಿ ಎಂಬ ಪದವು ಸಾರ್ವಜನಿಕ ವಾಕ್ತಾರ ಅಥವಾ ವಾಗ್ಮಿ ಎಂಬ ಅರ್ಥವನ್ನು ಕಟ್ಟುನಿಟ್ಟಾಗಿ ಸೂಚಿಸುತ್ತದೆ ದರ್ಶನಗಳ ದಿವ್ಯಜ್ಞಾನಿ ಅಥವಾ ಪ್ರಕಟಣೆಗಳನ್ನು ಸ್ವೀಕರಿಸುವಾತನು ಸಹ ಅದನ್ನು ಸಾರಿ ಹೇಳುವವನೆಂಬ ಅರ್ಥದಲ್ಲಿ ಪ್ರವಾದಿ ಎನಿಸಬಹುದು ಆದರೆ ಈ ಎರಡು ಆಲೋಚನೆಗಳು ವಿಭಿನ್ನವಾಗಿವೆ ಮೋಸೆ ಮತ್ತು ಆರೋನರ ವಿಷಯದಲ್ಲಿ ಮೋಸೆಯು ದೇವರ ಪ್ರತಿನಿಧಿಯಾಗಿ ಹೆಚ್ಚಿನವನಾಗಿದ್ದನು ಕರ್ತನು ಆತನಿಗೆ ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿನ ಶಕ್ತಿವಂತನನ್ನಾಗಿ ಶ್ರೇಷ್ಠವನ್ನಾಗಿ ನೇಮಿಸಿದ್ದೇನೆ ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವವನು ವಿಮೋಚನ ಕಂಡ ಏಳನಜೆಯ ಒಂದನೇ ವಚನ ಎನ್ನುತ್ತಾನೆ ನಾವೀಗಾಗಲೇ ಹಲವು ಅಪೋಸ್ತಲರಿಗೆ ಮುಂದೆ ಸಂಭವಿಸಲಿರುವ ಸಂಗತಿಗಳು ತಿಳಿಸಲ್ಪಡುತ್ತಿದ್ದವೆಂಬ ತಿಳಿಸಲ್ಪಡುತ್ತಿದ್ದವೆಂಬುದು ನೋಡಿದ್ದೇವೆ ಅವರೆಲ್ಲರೂ ಪ್ರವಾದಿಗಳ ಸಮೀಪ ಸ್ಥಾನದಲ್ಲಿರುವರು ಎಂದು ನಾವೀಗ ಅಭಿಪ್ರಾಯ ಪಡುತ್ತೇವೆ ಅಂದರೆ ಅವರು ಮುಖ್ಯವಾಗಿ ಪೇತ್ರ ಯೋಹಾನರ ಯೋಹಾನರು ಸಾರ್ವಜನಿಕ ವಾಗ್ಮಿಗಳು ಆದರೆ ಹಲವು ಸಾರ್ವಜನಿಕ ವಕ್ತಾರುಗಳು ಅಥವಾ ಪ್ರವಾದಿಗಳು ಸಹ ಇದ್ದರು ಉದಾಹರಣೆಗೆ ಬಾರ್ನಾಬನು ಇವರಲ್ಲಿ ಒಬ್ಬನು ಯೂದನು ಮತ್ತು ಸೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿರುತ್ತ ದೃಢಪಡಿಸಿದರು ಅಪೋಸ್ಸಲ ಕೃತ್ಯಗಳು ಹದಿನೈದನೇ ಮೂವತ್ತೆರಡನೇ ವಚನ ಎಂದು ಬರೆದಿದೆ ಬಗ್ಗೆ ನೋಡಿದ್ರೆ ಸಭೆಯಲ್ಲಿ ಸಭಾಧ್ಯಕ್ಷರ ಬಗ್ಗೆ ನೋಡಿದ್ರೆ ಬಿಷಪ್ಗಳ ಬಗ್ಗೆ ನೋಡಿದ್ರೆ ಅದರ ಕುರುಬರುಗಳ ಬಗ್ಗೆ ನೋಡಿದ್ರೆ ಇವಾಗ ಪ್ರವಾದಿಗಳು ಅಲ್ವಾರ ಯಾರಪ್ಪ ಪ್ರವಾದಿಗಳು ಅಂತಾರೆ ಇವಾಗ ಪ್ರವಾದಿಗಳು ಅಂತಂದ್ರೆ ಸಾಮಾನ್ಯವಾಗಿರೋಂತ ಅರ್ಥ ಏನಂದ್ರೆ ಏನ್ರಿ ಮುಂದೆ ಆಗಂತ ವಿಚಾರನ ಫಸ್ಟ್ ಹೇಳಂಥವ್ರು ಏನ್ರಿ ಪ್ರವಾದಿಗಳು ಅಂತ ನಾವೇನ್ ಮಾಡ್ತೀವಿ ನಾವು ತಿಳ್ಕೊಂತೀರಿ ಅಲ್ವರ ಅಂತ ಅಭಿಪ್ರಾಯ ಏನ್ರಿ ಇವಾಗ ಇವಾಗ ಇರೋದೆಲ್ಲ ಅದೇ ಆದ್ರೆ ಬೈಬಲ್ ನಲ್ಲಿ ಏನ್ರಿ ಪ್ರವಾದಿಗಳು ಅಂತ ಹೇಳ್ಬೇಕ್ರೆ ಆತರ ಅರ್ಥದಲ್ಲಿ ಏನ್ ಹೋಗಿಲ್ಲ ಅದನ್ನ ಬಳಕೆ ಮಾಡಕ್ಕೆ ಹೋಗಿಲ್ಲ ಅಂತ ಅಂತ ಹೇಳ್ತಾರೆ ಅಂದ್ರೆನಪ್ಪಾ ಪ್ರವಾದಿಗಳು ಅಂದ್ರೆ ಬೈಬಲ್ ನ ಬಳಕೆ ಯಾವತರ ಅಂತಂದ್ರೆ ದೇವರು ತಿಳ್ಸಿರಂತ ವಿಚಾರನ ಹೇಳಂಥವ್ರು ಯಾರಾಗಿದ್ರು ಅಂದ್ರೆ ಬೈಬಲ್ ಪ್ರಕಾರ ಪ್ರವಾದಿಗಳು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ದರ ಅದಕ್ಕೆ ಒಂದು ವಾಕ್ಯ ಕೊಡ್ತಾರೆ ಓದೋಣ ವಿಮೋಚನಾ ಕಾಂಡ ಏಳನೇ ಅಧ್ಯಾಯ ಒಂದನೇ ವಾಕ್ಯ ಇಂತೆಂದನು ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು ನೋಡ್ರೇಳ್ತಾರೆ ಹೇಳ್ತಾರೆ ಏನ್ ಹೇಳ್ತಾರೆ ಈಗ ನಾನು ನಿನ್ನನ್ನು ಫರೋಹನ್ಗೆ ದೇವರ ಸ್ಥಾನದ ಬದಲಾಗಿ ನೇಮಿಸಿದ್ ನೋಡು ಆಮೇಲೆ ನಿನ್ನ ಅಣ್ಣನಾದ ಆರೋನನು ನಿನ್ನಗೋಸ್ಕರ ಪ್ರವಾದಿಯಾಗಿರುವನು ಹ್ಮ್ ನಿನ್ನ ಅಣ್ಣ ಅಂತ ಒಂದು ಆರೋನನು ನೀನಿಗೋಸ್ಕರ ಏನಾಗಿರ್ತಂತೆ ಪ್ರವಾದಿಯಾಗಿರ್ತಾನೆ ಅಂತ ಹೇಳ್ತಾರೆ ಹಂಗಾರೆ ಆರೋನ್ ಏನ್ ಪ್ರವಾದನೆ ಮಾಡಿದ್ರು ಅಂತ ನೋಡ್ಬೇಕು ಆಗಿರ್ತಾನೆ ಅಂತ ಏನಪ್ಪ ಆರಾಮ್ ಪ್ರವಾದನೆ ಮಾಡಿದ್ರು ಅಂತ ನೋಡ್ಬೇಕು ಆರೋನ್ ಏನೋ ಪ್ರವಾದನೆ ಮಾಡಿಲ್ವಲ್ಲ ಅಲ್ಲಿ ಹಂಗ್ರೆ ಪ್ರವಾದಿಯಾಗಿರ್ತಾನೆ ಅಂತ ಏನಪ್ಪಾ ಅಂದ್ರೆ ಮೋಸೆ ನಾ ದೇವ್ರ ಕರಿಬೇಕಾರೆ ಮೋಸೆ ಹೇಳ್ತಾರೆ ಇಲ್ಲದೇ ನನ್ ಕಲ್ಲ ಆಗಲ್ಲ ಅಲ್ಲರ ನನ್ಗೆ ಅಹ್ ಏನ್ರಿ ಅಹ್ ಇಸ್ರೇಜನ್ ಕೇಳಿದ್ರೆ ನಾನೇನು ಉತ್ತರ ಕೊಡಕ್ ಆಗಲ್ಲ ದೇವ್ರ ಹೆಸರು ಏನು ಅಂತ ಕೇಳ್ತಾರೆ ನಾನು ಏನು ಹೇಳಿ ಅಂತ ಹೇಳ್ತಾರೆ ಅವಾಗಿದ್ರೆ ದೇವ್ರು ಹೇಳ್ತಾರೆ ಅದಗೂ ಉತ್ತರ ಕೊಡ್ತಾರೆ ಇಲ್ಲ ನೀನು ನಡೆಸಿ ಅಂತ ಏನು ಗ್ಯಾರಂಟಿ ಅದರ ಅದಕ್ಕೆ ಏನು ಮಾಡ್ತಾರೆ ಕೈನ ಹೊರಗಡೆ ಹಾಕೋ ಕುಶ್ಟ್ರಾಗ್ಬಿಡ್ತಾರೆ ಆಚ ಕಟ್ ವಾಸಿ ಆಗ್ತದೆ ಅಂತ ಹೇಳ್ತಾರೆ ಸರ್ಪನ ಬಾಲ್ದಿಂದ ಇಡಿ ಅಂತ ಹೇಳ್ತಾರೆ ಎಲ್ಲ ಮಾಡೋ ಸರಿ ಏನಾಗಲ್ಲ ಇವರು ಕನ್ವಿನ್ಸ್ ಆಗಲ್ಲ ಯಾರೋ ಮೋಸಸ್ ಅದಕ್ಕೆ ಹೇಳ್ತಾರೆ ಇಲ್ಲ ದೇವ್ರೆ ನನ್ಗೆಲ್ಲಾಗಲ್ಲ ಮಾತಾಡಕಿಲ್ಲ ನಾನು ತೊದ್ಲು ಬಾಯಿ ನಾನು ಮಾತಾಡಕ್ಕೆ ಬರಲ್ಲ ನನಗೆ ಅಂತಂತಂದ್ಬಿಡ್ತಾರೆ ಅದರ ಆಕ್ಚುಲಿ ಮೋಸಸ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದ್ರೆ ಅಲ್ಲಿ ಮೊದಲಿದ್ದಂಥ ಸೆಲ್ಫ್ ಕಾನ್ಫಿಡೆನ್ಸ್ ಇವಾಗ ಕಳ್ಕೊಂಡ್ಬಿಡಿದ್ರು ಸರಿ ಅಲ್ಲಿ ಏನಕ್ಕೆ ಹಂಗೆ ಹೇಳ್ತಾರೆ ತೊಂದ್ರಬಾಯಿ ಅಂತ ಅದಕ್ಕೆ ದೇವ್ರಿಗೆ ಮಾಡ್ತಾರೆ ಸರಿಯಪ್ಪ ನೀನು ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ಬೇಡ ನಾನೇ ಮಾಡ್ತೀನಿ ನಿನ್ನ ಅಣ್ಣನಾಗಿರಂತ ಪಾರೋನ್ನ ಏನಾಗ್ ಮಾಡಿದಿನಿ ಪರ್ವಾದಿಯಾಗಿ ಮಾಡಿದ್ದೀನಿ ಅಂದ್ರೆ ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಯಾರ ಮುಖಾಂತರ ಹೇಳಿ ನೀನು ಆರೋನಿನ ಮುಖಾಂತರ ನೀನ್ ನೀನು ಹೇಳು ಅಂತ ಮುಖ ಅಂದ್ರೆ ಮೋಸೆ ಏನ್ ಹೇಳ್ಬೇಕಾಗಿತ್ತು ಫಾರೋಗೆ ನೋಡಪ್ಪ ನಾಳೆ ಏನ್ ಬರ್ತದೆ ಆ ಬಿರುಗಾಳಿ ಬರ್ತದೆ ಆನಿಕಲ್ ಮಳೆ ಬರ್ತದೆ ಕತ್ಲಾಗ್ತದೆ ಅಂತ ಇನ್ನೆಲ್ಲಾ ವಿಚಾರಗಳನ್ನ ಯಾರು ಯಾರ ಅಂತ ಹೇಳಿದಂಗೆ ಆರೋ ದಿನ ಅಂತ ಅದು ಆರೋನ್ ಏನ್ ಹೇಳಿದ್ರು ಪ್ರವಾದನೆ ಮಾಡಿದ್ರ ಅಂದ್ರೆ ಅವ್ರು ಪ್ರವಾದನೆ ಮಾಡಲಿಲ್ಲ ದೇವ್ರು ಏನ್ ಹೇಳಿದ್ರು ದೇವ್ರು ಏನ್ ತಿಳಿಸ್ಕೊಟ್ಟಿದ್ರು ಅದನ್ನ ಏನ್ ಮಾಡಿದವರು ನುಡಿದಿದ್ದು ಈ ಒಂದು ಆಂಗಲ್ ಅಲ್ಲಿ ಬೈಬಲಲ್ಲಿ ಪ್ರವಾದಿಗಳಂತ ಅರ್ಥ ಏನ್ ಮಾಡ್ದಾರೆ ಯೂಸ್ ಮಾಡ್ದಾರೆ ಅದಕ್ಕೆ ನಾವು ಬೈಬಲಲ್ಲಿ ಪ್ರವಾದಿ ಓದ್ತಿರಲ್ಲ ಏಷಾಯ ಪ್ರವಾದಿ ಎಜಿಕಲ್ ಪ್ರವಾದಿ ಎರೇಮಿಯ ಪ್ರವಾದಿ ಇವರೆಲ್ಲ ಏನ್ ಪ್ರವರ್ತನೆ ಮಾಡಿದ್ರು ಅಂತಂದ್ರೆ ಏನ್ರಿ ಯಾರ್ದು ವೈಯಕ್ತಿಕವಾಗಿರಂತ ಜೀವನದಲ್ಲಿ ನಾಳೆ ಹೀಗಾಗ್ತಾರೆ ನಾಳೆ ಹಾಗಾಗ್ತಾರೆ ಅಂತ ಹೇಳಕ್ ಹೋಗಿಲ್ಲ ಇಸ್ರೇಲ್ ರಾಜ್ಯದ ಬಗ್ಗೆ ದೇವ್ರು ಆದುಕೊಂಡಂತ ಜನಾಂಗವಾಗಿರಂತ ಇಸ್ರೇಲ್ ರಾಜ್ಯದ ಬಗ್ಗೆ ಆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡೋರು ಅವರು ಅವರು ಏನ್ರಿ ವಿಚಾರಗಳು ತೇರು ತಿಳಿಸಿದ ವಿಚಾರಗಳನ್ನ ಹೇಳೋರ್ ಇವರ್ತು ನಾಳೆ ನಿನ್ ಮನೇಲಿ ಹಿಂಗಾಗ್ತದೆ ನಾಳೆ ಪಕ್ಕದ ಮನೇಲಿ ಹಂಗಾಗ್ತದೆ ಅಲ್ಲರ ಆಮೇಲೆ ಪಕ್ಕದ ಬೀದಿಯಲ್ಲಿ ಹಿಂಗ್ ಆಗ್ತಾರೆ ಅಂತ ಏನ್ ಹೋಗಿಲ್ಲ ಇದನ್ನೆಲ್ಲ ಯಾವ್ದೋ ಹೇಳಕೋಲ್ಲ ಕನ್ಸರ್ನಿಂಗ್ ಆಸ್ ಅ ಇಸ್ರೇಲ್ ಆಸ್ ಅ ನೇಷನ್ ಇದನ್ನ ಏನು ಮಾಡಿದ್ರ ಅವರು ಅವ್ರು ಹೇಳಿದ್ರು ಅಂದ್ರೆ ಏನು ಹೇಳೋರು ಅಂದ್ರೆ ಏನೋ ಸ್ವಂತವಾಗಿರೋಂಥ ಯಾರೋ ಅವ್ರ ಪರ್ಸ್ನಲ್ ಮ್ಯಾಟ್ರೆ ಹೇಳಿಲ್ಲ ಇವತ್ತೇನಿ ಅಂದರೆ ದೊಡ್ಡ ಸ್ಟೇಜಲ್ಲಿ ನಿಂತ್ಕೊಂಡು ಒಬ್ರು ಸ್ಪೀಕರ್ ಒಬ್ಬರು ಕರೆದ್ಬಿಟ್ರೆ ಓ ದೇವ್ ನಮ್ಮ ಬಗ್ಗೆ ಏನ್ ಮಾಡ್ಬಿಟ್ರ ಪ್ರವಾಜ್ಞೆ ನೋಡಿದ್ಬಿಟ್ರು ಅಂತ ಬಿಟ್ಟು ಅಲ್ಲರ ಎಲ್ಲ ಏನ್ ಮಾಡ್ತಾರೆ ತಪ್ಪ ತಪ್ಪ ರೀತಿಯಲ್ಲಿ ಭಾವಿಸ್ಕೊತಾರೆ ಅದಕ್ಕೆ ಇವತ್ತು ಪ್ರವಾದನಿಂದ ನಿಜವಾದ ಅರ್ಥ ಏನಾಗಿದೆ ಅಲ್ಲಿ ಅಲ್ಲ ಹೋಗ್ಬಿಡಿದೆ ಅಂತ ಅಂತ ಹೇಳ್ತಾರೆ ಈ ರೀತಿಯ ಅರ್ಥದಲ್ಲಿ ನಾವು ಸತ್ಯವೇದಲ್ ನೋಡಿದ್ರೆ ಏನ್ರಿ ಯಾರಪ್ಪ ಪ್ರವಾದಿಗಳು ಅಂತಂದ್ರೆ ಮೊದಲಿನಿಂದಾಗಿ ನಮ್ಮ ಅಪೋಸ್ಸಸ್ ಏನಾಗಿದೆ ಅಂತ ಅಲ್ಲಿ ಅಲ್ಲಿ ಪ್ರವಾದಿಗಳ ಅಪೋಸ್ಟ್ಲು ಪೀಟರು ಪೌಲು ಅಪೋಸ್ಲು ಪೀಟರ್ ಏನ್ಮಾಡ್ತಾರೆ ಪೆಟ್ಟಿ ಕಾಸ್ ದಿನ ಅಲ್ದ್ರ ಅಲ್ಲಿ ಏನ್ ಮಾಡ್ತಾರೆ ಎಲ್ಲಾರ ಮುಂದೆ ಹ್ಮ್ ದೇವರು ವ್ಯಾಖ್ಯಾನ ಏನ್ ಮಾಡ್ತಾರೆ ಬೋಧಿಸ್ತಾರೆ ಉಪದೇಶಿಸ್ತಾರೆ ಮೂರ್ ಸಾವಿರ ಜನ ಅದರಲ್ಲಿ ಅಲ್ಲಿ ಕನ್ವರ್ಟ್ ಆದ್ರು ಅದರ ಏನಾಗಿದ್ರು ದೇವ್ರ ದೃಷ್ಟಿ ಅಂದ್ರೆ ಒಂದು ಪ್ರವಾದಿಗಳು ಆಮೇಲೆ ನೆಕ್ಸ್ಟ್ ಏನು ನೋಡ್ತೀರಿ ಹ ಬರ್ಧಾಮನು ಅದರಾ ಬರ್ಧಮಸ್ ಬಗ್ಗೆ ಹೇಳ್ತಿರೋಣತಿರಿ ಎಲ್ಲಿ ಹಾಂ ಅಪೋಸ್ಲು ಕೃತೆಗಳು ಹದಿನೈದು ಮೂವತ್ತೆರಡೋದಿ ಆ್ಯಕ್ಸ್ ಆಫ್ ದ ಅಪೊಸ್ಲ್ ಫಿಫ್ಟೀನ್ ತರ್ಟಿ ಟು ಯೂತನು ಸೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋದಿಸಿ ಪ್ರಬೋಧಿಸಿ ದೃಢಪಡಿಸಿದರು ಪರಿಚಿತರು ನೋಡ್ರಾ ಹಂಗೆ ಪ್ರವಾದಿಗಳಾಗಿ ಇದೇನು ಹೇಳಿದ್ರು ಹ ಸಿಮೋನನೆ ನಿಂಗೆ ನಾಳೆ ಹಿಂಗೆ ಆಗ್ತದೆ ಅದಾರಾ ಯಾಕೊಬ್ಬನೇ ಹಿಂಗಾಗ್ತದೆ ಅಂತೇನೆ ಹೇಳದಾರ ವೈಯಕ್ತಿಕ ಏನು ಹೇಳಿಲ್ಲ ಕೊಟ್ಟಿರ್ತೇ ಪರ್ಸ್ನಲ್ ಲೈಫ್ ಬಗ್ಗೆ ಅದರ ಅವ್ರು ಏನಪ್ಪಾ ಮಾಡಿದ್ರು ನೆಕ್ಸ್ಟ್ ಅಲ್ಲಿ ಹೇಳ್ಬಿಡ್ತಾರೆ ಎಕ್ಸ್ಪ್ನೇಷನ್ ಸಹೋದರಿಗಳಿಗೆ ಏನು ಮಾಡಿದ್ರಂತೆ ಅವರು ಬಲ ಪಡಿಸೋದ್ರು ಅದರ ದೇವರ ತಿಳ್ಸ್ಕೊಟ್ರಿ ಅಂತ ವಿಚಾರ ಅದರ ಎಲ್ಲಿ ತಿಳ್ಸ್ಕೊಡಿದ್ರು ಅದರ ವಾಕ್ಯದ ಏನ್ ಮಾಡ್ತಾರೆ ಇದನ್ನೇ ಮಾಡಂತೆ ಅವ್ರಿಗೆ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಸತ್ಯಲ್ ದುಡ್ಬಾಗಿ ನಿಲ್ಕಿಡಂತೆ ಅವ್ರಿಗೆ ಪ್ರೋತ್ಸಾಹ ಪಡಿಸದ್ರಂತೆ ಇದನ್ನೇ ಹಳೆ ಓಡಂಬಡಕ್ಕೆ ಅಂತ ಏನ್ರಿ ಪ್ರವಾದಿಗಳು ಕೂಡ ಮಾಡಿದ್ರು ಏರೇ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಕೆಮ್ಗೆ ಹೇಳ್ತಾನೆ ಅಲ್ವರ ಎಜಿಕಲ್ಲ ಆ ರಾಜನ್ಗೆ ಏನ್ ಮಾಡ್ತಾನೆ ಹೇಳ್ತಾನೆ ದಾನಿಯಲ್ಲೋ ನೆಬು ಚಡ್ನ ರಾಜನ್ಗೆ ಏನ್ ಮಾಡ್ತಾನೆ ಹೇಳ್ತಾನೆ ಅಲ್ವರ ನೋಡ್ಬೇಕ್ರೆ ಇವರೆಲ್ಲ ಯಾರ್ ಬಗ್ಗೆ ಹೇಳಿದ್ದ ಅವ್ರವ್ರ ಪರ್ಸನಲ್ ಲೈಫ್ ಬಗ್ಗೆ ಹೇಳ ನೆಬು ರಾಜ ರಾಜ ನಾಳೆ ನೀನು ಈ ತರ ಸಾಹಿತ್ಯ ಅಂತ ವೈಯಕ್ತಿಕವಾಗಿ ಅವ್ನ್ಗೆ ಏನು ಇಲ್ಲವಲ್ಲ ಇಲ್ವಲ್ಲ ಅಲ್ವರ ಏನು ಹೇಳಿದ್ರು ಅವ್ನು ಕಂಡಂತ ದರ್ಶನಕ್ಕೆ ಮಾಡ್ತಾರೆ ಅರ್ಥನ ಏನ್ ಮಾಡ್ತ ಬಿಡಿಸಿ ಹೇಳ್ತಾರೆ ಅಲ್ವರ ಇಸ್ರೇಲ್ ಐಸ್ ಅನ್ ರಾಜ್ಯಕ್ಕೆ ಇಡೀ ಲೋಕದಲ್ಲಿ ಬರುವಂತ ಸಾಮ್ರಾಜ್ಯದ ಬಗ್ಗೆ ಏನ್ ಮಾಡ್ತಾರೆ ಅವರು ಅವ್ರು ಹೇಳ್ತಾರೆ ಅಲ್ವರಾ ಅದಿ ನೋಡ್ಬೇಕಾರೆ ಏನ್ರಿ ಹ ಇದು ಪ್ರವಾದನೇ ಅಂದ್ರ ಇದು ಪ್ರವಾದಿಗಳು ಮಾಡಿದಂತ ಅಂದ್ರೆ ಪ್ರವಾದಿ ಅಂತಂದ್ರೆ ಬೈಬಲ್ ಅರ್ಥಗಳು ಏನ್ರಿ ಅಂದ್ರೆ ಏನ್ರಿ ಹ ಅಲ್ಲಿ ದೇವರ ವಿಚಾರಗಳನ್ನ ತಿಳಿಸಂತವ್ರು ಆರೋನ್ ಮುಖಾಂತರ ಏನ್ ಮಾಡುದು ದೇವ್ರ ಫರೋಗ್ಯ ಹೇಳದ್ರು ಅಲ್ಲ ದೇವ್ರ ಏನಲ್ಲ ಏನ್ ನುಡಿಬೇಕಾಗಿದಾರ ಏನ್ರಿ ದೇವ್ರು ನುಡ್ಸಿದ್ರು ಅಲ್ವಾರ ಸೊ ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಈ ತರ ಒಂದು ದೃಷ್ಟಿಯಲ್ಲಿ ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಯೂಸ್ ಮಾಡಿದ್ದಾರೆ ಅದರ ಸೊ ಅದಕ್ಕೆ ನಾವೇನು ಮಾಡೋಣ ಇವತ್ತು ನಾವು ಇಲ್ಲಿ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಯಾರಿಗಾರ ಏನೋ ಡೌಟ್ಸು ಏನೋ ಕ್ವಶನ್ಸ್ ಏನೋ ಸಂದೇಹ ಇದ್ರೆ ಕೇಳ್ಬೋದು ಯಾರಿಗೇನೋ ಡೌಟ್ಸ್ ಏನಿದೆಯಾ ಕ್ವಶನ್ಸ್ ಏನಿದೆಯಾ ಸರಿ ಯಾರಿಗೇನು ಡೌಟ್ಸ್ ಇಲ್ವಾ